ओम श्री गुरु बसवलिंगाय नमः। बसवन मूर्ति ध्यान के मूल, बसवन कीर्ति ज्ञान के मूल, बसव 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 एंबुदे भक्ति काणा कपिल सिद्ध मल्लिकार्जुन। ई दिन ना मानवन जीवन गुरी ऐनो अन्नोदन्न नोडोण। अनेकरिगे मानवन जीवन गुरी ऐनो अन्नोदु गोत्तिरोदिल्ल। ಬಹಳಷ್ಟು ಜನ ಲೌಕಿಕ ಜನ ಉಣ್ಣೋದು ತಿನ್ನೋದು ಮಲಗೋದು ಮಕ್ಕಳೇದು ಒಂದಿನ ಸತ್ತು ಹೋಗೋದು ಇದೇ ಗುರಿ ಅಂತ ತಿಳ್ಕೊಂಡಿರ್ತಾರೆ ಬಹಳ ಜನರಿಗೆ. ಅವರ ಜೀವನದಲ್ಲಿ ಒಂದು ಗುರಿ ಇಲ್ಲದಕ್ಕಾಗಿ ಅವರ ಬಾಳ ಎತ್ತೆತ್ತಲೋ ಹೋಗ್ತಾ ಇರ್ತದೆ, ಹೋಗಬಾರ ಸ್ಥಳಕ್ಕೂ ಹೋಗ್ತಿರ್ತದೆ. ಅದಕ್ಕಾಗಿ ನಾವು ಶರಣರ ಮಾತಿನಲ್ಲಿ ಏನು ಮಾನವನ ಜೀವನದ ಗುರಿಯಪ್ಪ ಅಂತ ಹೇಳ್ತಾರೆ ಅನ್ನೋದು ನೋಡೋಣ. ಶಿವಚಿಂತೆ ಶಿವಧ್ಯಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ, ಕಾಡು ಮೃಗವೊಂದಾಗಿ ಬಾಳಲಾರವೇ ದೇವ, ಊರ ಮೃಗವೊಂದಾಗಿ ಇರಲಾರವೇ ಹರಣೆ, ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದೆ ಕಾಣಿರಣ. ಇಲ್ಲಿ ಬಸವಣ್ಣವರು ಭಾಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ. ಯಾರು ಶಿವನ ಪೂಜೆ ಮಾಡೋದಿಲ್ಲ, ಶಿವನ ಪ್ರಾರ್ಥನೆ ಮಾಡೋದಿಲ್ಲ, ಶಿವನ ಧ್ಯಾನ ಮಾಡೋದಿಲ್ಲ, ಅವರೆಲ್ಲರೂ ಶಗಣಿಯಲ್ಲಿ ಹುಟ್ಟಿರ್ತಕ್ಕಂಥ ಹುಳುಗಳಿದ್ದ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ಶಿವ ಅಂತ ಶಬ್ದವನ್ನು ಬಳಸಿದಾಗ ಸ್ವಲ್ಪ ಎಚ್ಚರವಾಗಿ ಅದರ ಅರ್ಥವನ್ನು ನಾವು ತಿಳ್ಕೋಬೇಕಾಗ್ತದೆ. ಯಾಕಂದರೆ ನಾನು ಒಂದು ಊರಲ್ಲಿ ರಾಷ್ಟ್ರಪಿತ ಯಾರಪ್ಪ ಅಂತ ಕೇಳಿದೆ. ಒಂದು ಹುಡುಗ ಎದ್ದು ನಿಂತು ಹೇಳ್ದ, ಗಾಂಧಿ ಅಂದ. ಯಾವ ಗಾಂಧಿಯಪ್ಪ ಅಂತ ಕೇಳಿದೆ, ಅವನು ರಾಜೀವ್ ಗಾಂಧಿ ಅಂದ. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು, ಯಾಕಂದರೆ ಗಾಂಧಿ ಶಬ್ದ ಎಷ್ಟು ಕನ್ಫ್ಯೂಷಿಂಗ್ ಅದ. ಮಹಾತ್ಮ ಗಾಂಧಿ ಬೇರೆ, ರಾಜೀವ್ ಗಾಂಧಿ ಬೇರೆ, ಇಂದಿರಾ ಗಾಂಧಿ ಬೇರೆ, ಸಂಜಯ್ ಗಾಂಧಿ ಬೇರೆ, ಸೋನಿಯಾ ಗಾಂಧಿ ಬೇರೆ, ರಾಹುಲ್ ಗಾಂಧಿ ಬೇರೆ, ಹೀಗೆ ಗಾಂಧಿ ಬೇರೆ ಬೇರೆ. ಆದರೆ ರಾಷ್ಟ್ರಪಿತ ಯಾರು ಅಂದರೆ ಮಹಾತ್ಮ ಗಾಂಧಿ. ಹಾಗೆ ಶಿವ ಅಂದಾಗ ಶಿವ ಒಂದು ಹೆಸರಿನಿಂದ ನಾವು ಏನು ಬೇಕಾದೆಲ್ಲ ಕರೆದ್ರೆ ಅಥವಾ ಪೂಜಿಸಿದ್ರೆ ಆಗೋದಿಲ್ಲ. ಶರಣರು ಯಾರಿಗೆ ಶಿವ ಅಂತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಈ ಶಿವ ಅನ್ನೋ ಶಬ್ದ ಮೂರು ರೀತಿಯಲ್ಲಿ ಬಳಕೆಯಲ್ಲಿದೆ ಸಮಾಜದಲ್ಲಿ: ದೇವತಾ ಶಿವ, ಯೋಗಿ ಶಿವ, ಪರಶಿವ. ದೇವತಾ ಶಿವ ಬೇರೆ, ಯೋಗಿ ಶಿವ ಬೇರೆ, ಮತ್ತು ಪರಶಿವ ಬೇರೆ. ಈ ನಾಡಿನಲ್ಲಿ, ಈ ದೇಶದಲ್ಲಿ ಒಬ್ಬ ಯೋಗಿ ಶಿವ ಆಗಿ ಹೋಗ್ಯಾನ, ಐತಿಹಾಸಿಕ ಪುರುಷ ಅವನೇ, ಈ ಜಗತ್ತಿನ ಮೊಟ್ಟ ಮೊದಲನೇ ಯೋಗಿ. ಆ ಯೋಗಿಯನ್ನು ಆರ್ಯರು ಏನು ಮಾಡಿದರು ಅಂದರೆ ದೇವತಾಶಿವನನ್ನಾಗಿ ಕಲ್ಪಿಸಿಕೊಂಡು ಅವರ ಬ್ರಹ್ಮ ವಿಷ್ಣು ದೇವತೆ ಅನ್ನುವಂಥ ಏನೊಂದು ಕಲ್ಪನೆ ಅದ, ಆ ಕಲ್ಪನೆಯೊಳಗೆ ಈ ರುದ್ರನಿಗೆ ಶಿವ ಅಂತ ಕರೆದು ಶಿವನನ್ನು ಒಂದು ದೇವತೆಯನ್ನಾಗಿ ಮಾಡಿಬಿಟ್ರು. ಅಂದರೆ ಆ ದೇವತಾಶಿವನನ್ನು ನಮ್ಮ ಶರಣರು ಒಪ್ಪೋದಿ. ಯೋಗಿ ಶಿವನನ್ನು ಮನ್ನಿಸ್ತಾರೆ, ಗೌರವಿಸ್ತಾರೆ, ಇಡೀ ಜಗತ್ತಿನ ಮೊಟ್ಟ ಮೊದಲನೇ ಯೋಗಿ ಅಂತ ಮನ್ನಿಸ್ತಾರೆ. ಆದರೆ ಪೂಜಿಸುವುದು ಯಾರನ್ನಪ್ಪ ಅಂತಂದರೆ ಪರಶಿವನನ್ನು, ಅಂದರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾಗಿರ್ತಕ್ಕಂಥ ಪರಾತ್ಪರ ವಸ್ತುವನ್ನು ಶಿವ ಅಂತ ಕರೆದು ಆ ಪರಶಿವನನ್ನು ಶರಣರು ಪೂಜಿಸ್ತಾರೆ. ಅಂಥ ಶಿವನನ್ನು, ಅಂಥ ದೇವರನ್ನು, ಅರ್ಥಾತ್ ಆ ಪರಾತ್ಪರ ವಸ್ತು ಪರಮಾತ್ಮನನ್ನು, ಅಬ್ಸುಲ್ಯೂಟ್ ರಿಯಾಲಿಟಿ ಅಂತ ನಾವು ಕರಿತೀವಿ, ಅಂಥವನನ್ನು ನಾವೇನು ಮಾಡಬೇಕು, ಪೂಜಿಸಬೇಕು, ಪ್ರಾರ್ಥಿಸಬೇಕು, ಧ್ಯಾನಿಸಬೇಕು. ಯಾಕಂದರೆ ಮನುಷ್ಯನಿಗೆ ಮೂರು ಕರಣಗಳು: ಮೈ, ಮಾತು, ಮನಸ್ಸು. ಮೂರರಿಂದಲೂ ನಾವು ಉಪಾಸಿಸಬೇಕು. ಮೈಯಿಂದ ಮಾಡುವ ಉಪಾಸನೆ ಅರ್ಚನೆ, ಮಾತಿನಿಂದ ಮಾಡ್ತಕ್ಕಂಥ ಉಪಾಸನೆ ಪ್ರಾರ್ಥನೆ, ಮತ್ತು ಮನಸ್ಸಿನಿಂದ ಮಾಡ್ತಕ್ಕಂಥ ಉಪಾಸನೆಗೆ ಧ್ಯಾನ ಅಂತ ಹೇಳ್ತಾರೆ. ಅದಕ್ಕಾಗಿ ಬಸವಣ್ಣವ್ರು ಹೇಳಿದರು, ಯಾರು ದೇವರ ಚಿಂತೆಯನ್ನು ಮಾಡೋದಿಲ್ಲ, ದೇವರ ಧ್ಯಾನ ಮಾಡೋದಿಲ್ಲ, ದೇವರ ಪ್ರಾರ್ಥನೆ ಮಾಡೋದಿಲ್ಲ, ದೇವರನ್ನು ಪೂಜಾ ಮಾಡೋದಿಲ್ಲ, ದೇವರ ಗೋಷ್ಠಿ ಕೇಳೋಕೆ ಬರೋದಿಲ್ಲ, ಅಂಥವ್ರು ಶಗಣನ ಹುಳ ಅಂತ. ಅಂದರೆ ನೀವು ಕೇಳ್ಬೋದು, ಏನ್ರಿ ಶಗಣನ ಹುಳ ಅಂದರೆ? ಶಗಣನ ಹುಳ ಯಾವ ಸಂಸ್ಕಾರವಿಲ್ಲದೆ ಹುಟ್ಟುತ್ತವ, ಸತ್ತು ಹೋಗ್ಬಿಡ್ತವ. ಕ್ಷುದ್ರ ಜಂತುಗಳು. ಹಾಗೆ ಮನುಷ್ಯನು ದೇವರನ್ನು ಪೂಜಿಸದೇ ಇದ್ದರೆ, ದೇವರ ಧ್ಯಾನ ಮಾಡ್ತಿದ್ರೆ ಅವನು ಅಂಥ ಶಗಣನ ಹುಳ ಅಂತ ಹೇಳ್ತಾರೆ. ಏನ್ರಿ ಹಿಂಗಂತಿರಲ್ಲ, ನಾವು ದೊಡ್ಡ ದೊಡ್ಡ ಮನೆ ಕಟ್ಟಿವಿ, ಅದು ಮಾಡಿವಿ ಇದು ಮಾಡಿದ್ದೀವಿ ಅಂತ ತಿಳ್ಕೊಂಡು ಕೇಳಿದರೆ, ಇಂತಿಂಥ ದೊಡ್ಡದು ಇದಿರತಕ್ಕಂಥ ಇಷ್ಟೊಂದು ಮಾಡರ್ನ್ ಫೆಸಿಲಿಟೀಸ್ ಎಲ್ಲ ನಾವು ಪಡೆದುಕೊಂಡು ಇಷ್ಟೆಲ್ಲ ನಾವು ಇರುವಾಗ ನೀವು ನಮಗೆ ಇಂಥದ್ದಂತೀರಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಕಾಡು ಮೃಗ ಒಂದಾಗಿ ಬಾಳಲಾರವೇ ಹರಣೆ, ಊರ ಮೃಗ ಒಂದಾಗಿ ಬಾಳಲಾರವೇ ದೇವ,
ಕಾಡಿನಲ್ಲಿರೋ ಮೃಗಗಳು ಸಹಿತ ಅವು ಚೆನ್ನಾಗೆ ಬದುಕ್ತಾವೆ. ಅವು ಗವಿ ಅಂತ ಮಾಡ್ಕೊಂತಾವೆ. ತಮ್ಮ ಹೆಂಡ್ರ ಮಕ್ಕಳ ರಕ್ಷಣೆಗಾಗಿ ಅವು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡೇ ಇರ್ತಾವೆ. ಉಣ್ಣೋದು, ತಿನ್ನೋದು, ಮಕ್ಕಳು ಹಿಡಿಯೋದು, ಒಂದಿನ ಸತ್ತೋಗೋದು ಅಂದರೆ ಪಶುಗಳಿಗೂ ನಮಗೆ ಯಾವ ವ್ಯತ್ಯಾಸ ಇಲ್ಲ. ಅದಕ್ಕೆ ನಾವು ದ್ವಿಪಾದ ಪಶುಗಳಾಗ್ತೀವಿ. ಈಗ ಅರಣ್ಯದ ಲಾ ಆಫ್ ದ ಜಂಗಲ್ ಅಂತ, ಕಾಡಿನ ನೇಮ್ ಏನಪ್ಪ, ಸರ್ವೈವಲ್ ಅದು ಫಿಟ್ಟೆಸ್ಟ್. ಸಬಲರು ದುರ್ಬಲರನ್ನು ಆಳೋದು, ಶೋಷಣೆ ಮಾಡೋದಕ್ಕೆ ಅದು ಕಾಡಿನ ನಿಯಮ ಅಂತ ಹೇಳ್ತಾರೆ. ಈಗ ಸಿಂಹಕ್ಕೆ ಅಂತ ದೊಡ್ಡ ಸ್ಥಾನ ಯಾಕೆ ಕೊಟ್ಟಾರೆ? ಸಿಂಹ ಸ್ಟ್ರಾಂಗೆಸ್ಟ್ ಆ್ಯನಿಮಲ್, ಭಾಳ ಸಬಲವಾಗಿರ್ತಕ್ಕಂಥ ಪ್ರಾಣಿ. ಎಲ್ಲರನ್ನೂ, ಎಲ್ಲ ಪ್ರಾಣಿಗಳನ್ನು ಸೋಲಿಸಿ ಅದು ಶಕ್ತಿಯುತವಾಗಿರೋದ್ರಿಂದ ಅದು ಕಾಡಿನ ರಾಜ ಆಗಿದೆ. ಅದಕ್ಕೆ ಈ ರಾಜರೇನು ಮಾಡ್ತಿದ್ರು, ತಮ್ಮ ಒಂದು ಅಧಿಕಾರದ ಸ್ಥಾನಕ್ಕೆ ಸಿಂಹಾಸನ ಅಂತ ಕರಿತಿದ್ರು. ಸಿಂಹಾಸನ ಅಂದ್ರೆ ಏನು? ರಾಜನು ಕೂಡತಕ್ಕಂಥ ಸ್ಥಳ ಅಂತ. ಅದಕ್ಕೆ ಸಿಂಹಾಸನ ಯಾಕಂದ್ರೆ ಸಿಂಹ ಎಲ್ಲ ಮೃಗಗಳನ್ನು ಸೋಲಿಸಿ ಹೆಂಗೆ ಬಲಿಷ್ಠವಾಗಿರ್ತದ, ಸಾರ್ವಭೌಮಾಗಿರ್ತದ, ಹಂಗೆ ಉಳಿದ ಎಲ್ಲ ರಾಜರನ್ನು ಜನರನ್ನು ಸೋಲಿಸಿ ನಾನು ಸಾರ್ವಭೌಮ ಅನ್ನಿಸ್ಕೊಳ್ಳುವ ಸಲುವಾಗಿ ಸಿಂಹಾಸನ ಅಂತಕ್ಕಂಥದ್ದು ಹೆಸರನ್ನು ಕೊಟ್ಕೊಟ್ಟು ಬಂದರು. ಅದನ್ನು ನೋಡಿ ಕೆಲವು ಮಳ್ಳ ಸ್ವಾಮಿಗಳು ತಮ್ಮ ಪೀಠಕ್ಕೂ ಆ ಏನೇನೋ ಹೆಸರಿಟ್ಕೊಂಡು, ನಮ್ಮದು ಸೂರ್ಯ ಸಿಂಹಾಸನ, ಕನಕ ಸಿಂಹಾಸನ, ಬೆಳ್ಳಿ ಸಿಂಹಾಸನ, ಅಂಥ ಸಿಂಹಾಸನ, ಚಂದ್ರ ಸಿಂಹಾಸನ, ಏನೇನೇನೇನು ಹೆಸರಿಟ್ಕೊಂಡಾರೆ. ಆದರೆ ಸಿಂಹಾಸನ ಅನ್ನೋದು ಅರಿಸ್ಟೋಕ್ರೆಟಿಕ್, ಬಟ್ ಇಟ್ ಇಸ್ ನಾಟ್ ಡೆಮೋಕ್ರೆಟಿಕ್. ಅದಕ್ಕೆ ನಾವು ಪೀಠ ಅನ್ಬೇಕು, ವಿನ ಸ್ವಾಮಿಗಳು ಕೂಡ್ತಕ್ಕಂಥ ಸ್ಥಳಕ್ಕೆ ಧರ್ಮಪೀಠ ಅನ್ಬೇಕು. ನೋಡು, ನಾವು ಬಸವ ಧರ್ಮ ಪೀಠ ಅಂತ ಹೆಸರಿಟ್ಟಿದ್ದೀವಿ, ಅಕ್ಕಮಾದೇವಿ ಅನುಭಾವ ಪೀಠ ಅಂತ ಹೆಸರಿಟ್ಟಿದ್ದೀವಿ, ಅವರು ಶೂನ್ಯ ಪೀಠ ಅಂತ ತಿಳ್ಕೊಂಡು ಹೇಳ್ತಿದ್ರು. ಆದ್ದರಿಂದ ಪೀಠ ಅನ್ನುವಂಥ ಶಬ್ದವನ್ನು ಬಳಸಬೇಕೇ ವಿನ ಸ್ವಾಮಿಗಳಾದರೂ ಸಿಂಹಾಸನ ಅಂತ ಬಳಸಬಾರ್ದು. ಯಾಕಂದರೆ ಸಿಂಹಾಸನದ ಮೇಲೆ ಕುಳಿತವ್ರು ಸಿಂಹ ಆದರೆ ಏನು ಗತಿ? ಬಡ್ರನ್ನೆಲ್ಲ ಭಕ್ತರನ್ನೆಲ್ಲ ಕಬಳಿಸಿ ಯಾರು? ಅದಕ್ಕಾಗಿ ಇದನ್ನು ತಿಳ್ಕೋಬೇಕು. ಈವನ್ ಅದು ಶಬ್ದ ಬಳಸಬೇಕು ಅನ್ನುವಂಥ ಸಹಿತ ಅದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಎಲ್ಲ ಸಿಂಹಾಸನ ಅಂತ ಬಳಸೋದು. ಅದು ಯಾರೇ ಬಳಸಿರಲಿ, ಅದು ಪೀಠ ಅಂತ ಬಳಸಬೇಕೇ ವಿನ ಸಿಂಹಾಸನ ಅಂತ ಬಳಸಬಾರ್ದು. ಅದಕ್ಕೆ ಹೇಳ್ತಾರೆ, ಕೋಣ ಮೃಗ ಒಂದಾಗಿಲ್ಲ ಬಾಳಲಾರವೇ ದೇವ, ಊರ ಮೃಗ ಒಂದಾಗಿ ಬಾಳಲಾರವೇ ಹರಣಿ, ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ನರವೀಂದ್ಯ ಕಾಣಿರಣ್ಣ. ಯಾವ ಊರಿನಲ್ಲಿ ಶರಣರಿಲ್ಲ, ಸಂತರಿಲ್ಲ, ಮಹಾತ್ಮರಿಲ್ಲ, ಜಿಜ್ಞಾಸುಗಳಿಲ್ಲ, ಮುಮುಕ್ಷುಗಳಿಲ್ಲ, ಅದು ಒಂದು ನರರ ವಾಸ ಮಾಡತಕ್ಕಂಥ ವಿಂಧ್ಯ ಪರ್ವತ, ಕಾಡ ಪರ್ವತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನೊಬ್ಬ ಶರಣ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ, ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ಮಾನವನಾಗಿ ಹುಟ್ಟಿರ್ತ ಬಳಿಕ ಶಿವಜ್ಞಾನವನರಿಯದಿರ್ದಡೆ, ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ವಾಯುಗುಣವ ಸರ್ಪ ಬಲ್ಲದು, ವಾಯುವನ್ನೇ ಸೇವನೆ ಮಾಡಿ ಬದುಕತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಗುಣ, ಒಂದು ಶಕ್ತಿ ಸರ್ಪಕ್ಕೈತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಮಧುರ ಗುಣವ ಇರುವೆ ಬಲ್ಲದು, ನಿಮ್ಗೆ ಗೊತ್ತತೆ ಎಲ್ಲಿ ಬೇಕಾದಲ್ಲಿ ಸ್ವೀಟ್ ಇದ್ದರೆ, ಸಿಹಿ ಇದ್ದರೆ ಇರುವೆ ಹಗಾರ ಬಂದು ಅದನ್ನು ಮುಟ್ತದ, ತಿಂತದ. ಗಿಡದ ಮೇಲೆ ಹಣ್ಣಾಗಿದೆಯೋ ಇಲ್ಲೋ ಅಂತ ಅದು ಬೊಡ್ಡಿ ಮೂಸಿ ನೋಡಿ ತಿಳ್ಕೊತೈತಿ. ಅಲ್ಲಿ ಹಣ್ಣಾಗಿತ್ತು ಅಂದರೆ ಅದೇನಿರ್ತದೆ, ಏರಿ ಹೋಗ್ತದೆ. ಇಲ್ಲ, ತನ್ನ ಪುಟ್ಟ ಪುಟ್ಟ ಕಾಲಗಳಿಂದ ಅಷ್ಟು ಏರಿ ಇಳಿಬೇಕಾಗಿತ್ತಂದರೆ ಅದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು. ಅದಕ್ಕಾಗಿ ಅಷ್ಟೊಂದು ಅದ್ರ ಘ್ರಾಣೇಂದ್ರಿಯ ಅಷ್ಟು ಸೂಕ್ಷ್ಮವಾಗಿರ್ತದೆ. ಅದಕ್ಕೊಂದು ಜೋಕ್ ಹೇಳ್ತೀನಿ, ನಿಮ್ಗೆ ಇಲ್ಲೇ ಜಯನಗರದಾಗ ಇಬ್ಬರು ಗಂಡ ಹೆಂಡತಿ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು, ಇಬ್ಬರು ಪ್ರೊಫೆಸರ್ ಇದ್ದರು. ಅವ್ರೇನು ಮಾಡಿದರು, ಹೊಸ ಒಂದು ಮನೆ ಮಾಡಿದರು. ಮನೆ ಮಾಡಿ ಅವ್ರಿಗೆ ಒಂದು ಅವನು ಯಾವಾಗ ಗೃಹಸ್ಥರಿಗೆ ಒಂದು ಹೊಸ ಮನೆ ಕಟ್ಟಿದ್ರು ಅವ್ರಿಗೆ ಭಾಳ ಖುಷಿ ಆಗ್ತಿರ್ತದೆ. ಆಕೆ ಎಮ್ ಎಸ್ ಸಿ ಓದಿದ್ಲು, ಅವನು ಎಮ್ ಎ ಓದಿದ್ದ, ಒಳ್ಳೆ ಚಂದ ಸಂಸಾರ ಮಾಡಬೇಕು ಅನ್ನುವಂಥ 63 ಗಂಡ ಹೆಂಡತಿ ಇದ್ದರು. ಅವರು 63 ಅಂದ್ರೆ ಗೊತ್ತಿಲ್ಲ, 6-3 ಹಿಂಗೆ ಹಿಡಿದ್ರೆ ಅದೇನೋ ಮುಖ ಮುಖ ಕೊಡ್ತಾವೆ, 36 ಅಂದರೆ ಬೆನ್ಬೆನ್ ಕೊಡ್ತಾವೆ. ಯಾರು ಗಂಡ ಹೆಂಡತಿ ಜಗಳಾಡ್ತಾರಲ್ಲ ಅವರು 36 ಇದ್ದಂಗೆ, ಯಾರು ಭಾಳ ಪ್ರೀತಿ ಗಂಡ ಹೆಂಡತಿಗೆ ಅವರು 63, ಅವರು 63 ಗಂಡ ಹೆಂಡತಿ ಇದ್ದರು. ಮುಂದೆ ಏನಾಯಿತು, ಈ ಸಾಮಾನುಗಳನ್ನೆಲ್ಲ ಓರಣವಾಗಿ ಆಕೆ ಇಟ್ಕೊತಿದ್ರು. ಈ ಸ್ಟೋರ್ ರೂಮ್ನಾಗ ಎಲ್ಲ ಸಾಮಾನುಗಳನ್ನು ಇಟ್ಟು ಅದಕ್ಕೆಲ್ಲಕ್ಕೂ ಬೋರ್ಡ್ ಬರೆದಿದ್ದು. ಕೆಲವರು ಏನು ಮಾಡ್ತಾರಂದ್ರೆ ಬೇಗನೆ ಒಮ್ಮೊಮ್ಮೆ ಸೊಂಬೆ ಹೆಣ್ಮಕ್ಳು ಹಂಗೆ ಇಟ್ಬಿಟ್ರೆ ಏನಾಗತ್ತೆ, ಜೀರಿಗೆ ಬೇಕಾದಾಗ ಸಾಸಿವೆ ಸಿಗ್ತಾವೆ, ಸಾಸಿವೆ ಬೇಕಾದಾಗ ಬೆಲ್ಲ ಸಿಗ್ತದೆ, ಬೆಲ್ಲ ಸಿಕ್ಕದಾಗ ಸಕ್ಕರೆ ಸಿಗ್ತದೆ, ಸಕ್ಕರೆ ಸಿಕ್ಕದ ಅದು ಏನೇನೇನೇನೇನು ಸಿಗ್ತಿರ್ತಾವೆ, ನಮ್ಗೆ ಏನು ಬೇಕಾದ್ರೂ ಸಿಗೋದಿಲ್ಲ. ಅದಕ್ಕೆಲ್ಲ ಸಾಮಾನುಗಳಿಗೆ ಆಕೆ ಒಂದು ಲೇಬಲ್ ಹಚ್ಚಿಬಿಟ್ಟಿದ್ರು, ಎಲ್ಲ ಬರೆದು 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 ಅಂಟಿಸಿದ್ಲು. ಆ ಇರಿವಿ ಇದಕ್ಕೆ ಬಹಳ ಬರ್ತಾಯಿದ್ದು, ಏನೋ ಸಕ್ಕರೆ ಡಬ್ಬಿಗೆ ದಿನಾಲು ಇರಿವಿ ಬರ್ತಾಯಿದ್ದು. ಈಗ ಹೆಂಗಾರೆ ಮಾಡಿ ಮೋಸ ಮಾಡಬೇಕು ಅಂತ ತಕ್ಕೊಂಡು ಆಕೆ ಏನು ಮಾಡಿದ್ರು, ಖಾರ ಅಂತ ಬೋರ್ಡ್ ಬರಲು
ಕಾರ ಅಂತ ಬೋರ್ಡ್ ಬರೆದ ನಂತರ ಮರುದಿವಸ ನೋಡ್ತಾ ಡಬ್ಬಿ ತೆಗೆದ್ರೆ ಮತ್ತೆ ಇರಿ ಬಂದವು. ನೋಡ್ರಿ ನಾ ಬೋರ್ಡ್ ಬರೆದಿದ್ದೀನಿ ಕಾರ ಅಂತ ಮತ್ತು ಬಂದವಂತ ಗಂಡನ ಮುಂದೆ ಹೇಳಿದ್ಲು ಕಂಪ್ಲೇಂಟು. ಗಂಡಂದ ಏ ತೆಪರಿ ನಿನ್ನ ಇರಿವಿ ಬೋರ್ಡ್ ಓದ್ಕೊಂಡು ಬರೋದಿಲ್ಲ ವಾಸನೆ ಹಿಡ್ಕೊಂಡು ಬರ್ತಾವ ಅಂತ ಹೇಳಿ. ಅಂದರೆ ಅಷ್ಟೊಂದು ವಾಸನೆಯನ್ನು ತಿಳ್ಕೊಳ್ಳುವಂಥ ವಿಶೇಷವಾಗಿರ್ತಕ್ಕಂಥ ಗ್ರಹಣ ಶಕ್ತಿ ಇರಿವಿಗೆದ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಒಂದೊಂದು ಪ್ರಾಣಿ ವೈಶಿಷ್ಟ್ಯತೆಯನ್ನು ಹೇಳ್ಕೋತ ಹೋಗ್ತಾರೆ. ವಾಯುಗುಣವ ಸರ್ಪಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ನೋಡಿ ಎಷ್ಟು ಚಂದ ಹೇಳ್ತಾರೆ. ಕಾಗಿ ಒಂದಗಳು ಕಂಡ್ರೆ ಕಾ 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 ಅಂತ ಕರ್ಕೊಂಡು ತಿಂತೈತಿ. ಅದೇ ಕರ್ಕೊಂಡು ತಿಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅದು ಕಾಗಿ ಗುಣ. ಕಾಗೆ ಮತ್ತು ಕೋಳಿಗಳನ್ನು ಹೇಳುವಾಗ ಶರಣ ಏನಂತಾರೆ, ಕಾಗೆ ಒಂದಗಳು ಕಂಡರೆ ಕರೆಯದೆ ತನ್ನ ಬಳಗನೆಲ್ಲವ, ಕೋಳಿ ಒಂದು ಗುಟುಕ ಕಂಡರೆ ಕರೆಯದೆ ತನ್ನ ಕುಲವನೆಲ್ಲವ ಅಂತ ಭಕ್ತಿ ಪಕ್ಷದ ಲಕ್ಷಣವನ್ನು ಹೇಳ್ತಾರೆ ಬಸವಣ್ಣನವರು. ಇದಕ್ಕೆ ಭಕ್ತಿ ಪಕ್ಷ ಅಂತ. ಭಕ್ತಿ ಪಕ್ಷ ಅಂದರೆ ಏನಪ್ಪ ಅಂದರೆ ಸೋಷಿಯಲಿಸಮ್. ಅಂದರೆ ಕರ್ಕೊಂಡು ತಿನ್ನೋದು ನಿಮಗೆ ಸೋಷಿಯಲಿಸಮ್ ಅಂದರೆ ಇಷ್ಟೇ. ಕರ್ಕೊಂಡು ತಿನ್ನೋದು ಸೋಷಿಯಲಿಸಮ್, ಹರ್ಕೊಂಡು ತಿನ್ನೋದು ಕ್ಯಾಪಿಟಲಿಸಮ್. ದ ನ್ಯಾಷನಲ್ ವೆಲ್ತ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ನಾಟ್ ಅಕಾರ್ಡಿಂಗ್ ಟು ದ ಗ್ರೀಡ್ಸ್ ಆಫ್ ದ ಪೀಪಲ್ ಬಟ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದ ಪೀಪಲ್. ಅಂದರೆ ರಾಷ್ಟ್ರ ಸಂಪತ್ತನ್ನು ಹೆಂಗೆ ಹಂಚಬೇಕು, ಜನರು ಬಯಸಿದಂತೆ ಹಂಚಬಾರ್ದು, ಜನರಿಗೆ ಬೇಕಾದ ರೀತಿಯಲ್ಲಿ ಹಂಚಬೇಕು. ಜನರೇನು ಬಯಸೋದೇನು, ನಾಲ್ಕು ಮನೆ ಇದ್ರೆ ಇನ್ನೊಂದು 10 ಮನೆ ಕಟ್ಟಬೇಕು ಅಂತಾರೆ, 100 ಎಕರೆ ಭೂಮಿ ಇದ್ರೆ ಇನ್ನೊಂದು 1,000 ಎಕರೆ ಭೂಮಿ ಗಳಿಸ್ಬೇಕು ಅಂತಾರೆ, 10 ಸೀರೆ ಇದ್ದರೂ ಇನ್ನೂ 100 ಸೀರೆ ತೊಗೋಬೇಕಂತಾರೆ. ಅದು ಜನರಿಗೆ ಬೇಯಿಸಿದಂತೆ ಕೊಡಬಾರ್ದು, ಅವರಿಗೆ ಬೇಕಾದಷ್ಟು ಎಷ್ಟೋ ಅಷ್ಟನ್ನು ನಾವು ಕೊಡಬೇಕು. ಅದಕ್ಕೇನಂತಾರೆ ಸೋಷಿಯಲಿಸಮ್ ಅಂತಾರೆ ಅಥವಾ ಸಮಾಜವಾದ ಅಂತಾರೆ. ಆ ಒಂದು ಕಾಗಿ ಕೋಳಿಗಳ ಒಂದು ಗುಣಗಳ ವಿಶೇಷದಿಂದ ಬಸವಣ್ಣನವರು ಅದಕ್ಕೆ ಭಕ್ತಿ ಪಕ್ಷ ಅಂದರು. ಅದಕ್ಕೆ ಭಕ್ತಿ ಪಕ್ಷ ಅಂದರೆ ಸೋಷಿಯಲಿಸಮ್. ಬಟ್ ಆ ಸೋಷಿಯಲಿಸಮ್ ಬೇರೆ, ನಮ್ಮ ಬಸವಣ್ಣ ಸೋಷಿಯಲಿಸಮ್ ಬೇರೆ. ಇದಕ್ಕೆ ಸ್ಪಿರಿಚುವಲ್ ಸೋಷಿಯಲಿಸಮ್ ಅಂತಾರೆ. ಕಾಗಿಯನ್ನು ವೈದಿಕರು ಚಾಂಡಾಲ ಪಕ್ಷ ಅಂತ ಕರೆದ್ರು. ನಿಮಗೆ ಗೊತ್ತಿರಬೇಕು ಕಾಗಿ ಮನೆ ಹೋಗ್ರೆ ಏನೇನು ಮಾಡ್ತಾರೆ ಅನ್ನೋದು ಅನಾಹುತಗಳೆಲ್ಲ ನಿಮಗೆ ಗೊತ್ತೈತೆ. ಅದಕ್ಕಾಗಿ ಅಂಥ ಕಾಗಿಯಲ್ಲಿರ್ತಕ್ಕಂಥ ಕರೆದುಕೊಂಡು ಸದ್ಗುಣದ ವಿಶೇಷದಿಂದ ಬಸವಣ್ಣನವರು ಅದಕ್ಕೆ ಚಾಂಡಾಲ ಪಕ್ಷಿ ಅಂತ ಹೇಳಿಲ್ಲ, ದಾಸೋಹ ಪಕ್ಷಿ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡು ತಿನ್ನೋ ಸದ್ಗುಣ ಅದಕ್ಕದ, ಅದು ಕೋಆಪರೇಟಿವ್ ಸೊಸೈಟಿ ಅಂತ ತಿಳ್ಕೊಂಡೆಲ್ಲ ಮಾಡಿರ್ತಾರಲ್ಲ, ಅದಕ್ಕೇನು ಮಾಡ್ಬೇಕು ಅಂದ್ರೆ ಕಾಗಿ ಸಿಂಬಲ್ ಹಾಕ್ಬೇಕು. ಯಾಕಂದರೆ ಇದು ಕನಿಷ್ಠ, ಯಾಕಂದರೆ ಈಗ ನಿಮ್ಗೆ ಗೊತ್ತಿರ್ತದೆ ಏನಂದರೆ ಈ ಸಂಘ ಸಂಸ್ಥೆಗಳಿರ್ತಾವಲ್ಲ ಕೋಆಪರೇಟಿವ್ ಸೊಸೈಟಿ, ಅದಕ್ಕೆ 5 ಲಕ್ಷ ಇತ್ತು, 8 ಇತ್ತು, 8 ಇತ್ತು, ಈಗೇನಾಯ್ತು ಅಂದ್ರೆ ಬುರ್ಬುಸ್ ಆಯಿತು. ಬುರ್ಬುಸ್ ಅಂದರೆ ಏನಂತಂದರೆ ಅವ್ರು ಸೇವಾ ಮಾಡೋಂಗಿಲ್ಲ, ಸೇವನ ಮಾಡಿಬಿಡ್ತಾರೆ. ಎಲ್ಲರದು ಕಸ್ಕೊಂಡು ಸೇವನ ಮಾಡಿದರೆ ಅದು ಕ್ಯಾಪಿಟಲಿಸಮ್ ಆಕೈತಿ. ಎಲ್ಲರೂ ಹಂಚ್ಕೊಂಡು ಸರಿಯಾಗಿ ಊಟ ಮಾಡಿದರೆ ತಿಂದ್ರೆ ಅದಕ್ಕೇನಾಕತಿ, ಸೋಷಿಯಲಿಸಮ್ ಅಂತ ಹೇಳ್ತಾರೆ. ಆದ್ದರಿಂದ ಅಲ್ಲಿ ಬಸವಣ್ಣವರು ಆ ಕಾಗಿ ಉದಾಹರಣೆಯನ್ನು ಹೇಳ್ತಾರೆ. ಕಾಗೆ ಒಂದಗಳು ಕಂಡರೆ ಕರೆಯದೆ ತನ್ನ ಬಳಗನೆಲ್ಲವ ಅನ್ನೋ ಮಾತು. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ಗೋತ್ರದ ಗುಣ ಐತಿ ಅನ್ನುವಂಥ ಮತನ ಹೇಳ್ತಾರೆ. ವೇಳೆಯ ಗುಣವ ಕೋಳಿ ಬಲ್ಲದು, ಮಾನವನಾಗಿ ಹುಟ್ಟಿದ್ದ ಬಳಿಕ ಶಿವಜ್ಞಾನವನ್ನು ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರೆ ಕಷ್ಟ ಕಾಣ ಕರಿದೇವರ ದೇವ. ಮಾನವನಾಗಿ ಹುಟ್ಟಿದ್ದವನಂಥ ವೇಳೆ, ಈಗ ಈ ವೇಳೆಯನ್ನು ತಿಳ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಗುಣ ಈ ಕೋಳಿಗದು. ಅದಕ್ಕೆ ಮೊದಲಿನ ಕಾಲದಲ್ಲಿ ಕೋಳಿ ಕೂಗಿದಾಗ ಎದ್ದು ತಮ್ಮ 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 ಕಾಯಕಕ್ಕೆ ಹೋಗ್ತಾ ಇದ್ರು. ಇಷ್ಟೆಲ್ಲ ಗುಣಗಳು ಇದ್ದೂ ಸಹಿತ ಮನುಷ್ಯ ದೇವರ ಚಿಂತೆ ದೇವರ ಧ್ಯಾನ ಮಾಡದಿದ್ದರೆ ಅವನು ಆ ಕಾಗಿ ಕೋಳಿಗಳಿಗಿಂತಲೂ ಕರಕಷ್ಟ ಕೀಳಂತಕ್ಕಂಥ ಮಾತನ್ನು ಮಡಿವಾಳ ಮಾಚಿದೇವರ ಈ ವಚನದಲ್ಲಿ ಹೇಳ್ತಾರೆ. ಅದಕ್ಕೆ ಇನ್ನೊಂದು ವಚನದಲ್ಲಿ ಭಾಳ ಸೊಗಸಾಗಿ ಇನ್ನೊಬ್ಬ ಶರಣ ಹೇಳ್ತಾನೆ, ಅದು ನೋಡ್ರಿ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಳಿ ಚಿಂತೆ, ಕೆಡದಿರಿ ಮರಣದ ಚಿಂತೆ. ಇಂತೀ ಹಲವು ಚಿಂತೆಗಳಲ್ಲಿ ಇದ್ದವರನ್ನು ಕಂಡೆನು. ಶಿವಚಿಂತೆಯಲ್ಲಿ ಇದ್ದವರನ್ನು ಆರನೋ ಕಾಣೆನೆಂದ ಆತನ ಅಂಬಿಗರ ಚೌಡಯ್ಯನೇ ಶರಣನು. ಇಲ್ಲಿ ಅಂಬಿಗರಿ ಚೌಡಯ್ಯ ಅಂತಂದರೆ ಅವನೊಬ್ಬ ಅಂಬಿಗರಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವನು. ಅವನ ಜಾತಿಯಲ್ಲಿ ಅಂಬಿಗರನಾಗಿದ್ದರೂ ಸಹಿತ ಆ ಜ್ಯೋತಿ ತತ್ವ ಹಿಡಿದುಕೊಂಡು ಶರಣನಾಗಿದ್ದ. ನಮ್ಮ ಶರಣರಲ್ಲಿ ಬ್ರಾಹ್ಮಣನಿಂದ ಭಂಗಿವರಿಗೆ, ಹಾರುವಿನಿಂದ ಹೊಲೆಯವರಿಗೆ ಎಷ್ಟೆಷ್ಟು ಜಾತಿ ಮತ ಪಂಥಗಳದೋ ಎಲ್ಲರೂ ಇಲ್ಲಿ ಬಂದು ಸೇರಿದರು. ಇಲ್ಲಿ ಜಾತಿ ನೋಡಿ ಅವರು ಕರ್ಕೋತಿದ್ದಿಲ್ಲ, ಅನುಭವ ಮಂಟಪದಲ್ಲಿ ಅವರಲ್ಲಿರುವ ಅಧ್ಯಾತ್ಮ ಜ್ಯೋತಿಯನ್ನು ನೋಡಿ ಒಳಗೆ ಹಿಂಬಿಟ್ಕೋತಿದ್ರು. ಅದಕ್ಕಾಗಿ ಅಂಥ ಶರಣ ಎಷ್ಟು ಇಡೀ ಮಾನವನ ಬದುಕನ್ನೇ ವಿಶ್ಲೇಷಣೆ ಮಾಡಿದ. ಬಡತನಕ್ಕೆ ಉಂಬುವ ಚಿಂತೆ, ಬಡತನ ಬಂದಾಗ ಏನು ಮಾಡ್ತೀವಿ ನಾವು, ಊಟ ಮಾಡಬೇಕು ಅಂತ.
ಹೆಂಗರೆ ಹೆಂಗರೆ ಮಾಡಿ ಏನಾದರೂ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತೀವಿ. ಆಮೇಲೆ ಹೊಟ್ಟೆ ತುಂಬಿದ ಕಳೆದ ನಂತರ ಬಟ್ಟೆ ಚಿಂತೆ, ಬಟ್ಟೆ ಆದ ನಂತರ ಬಟ್ಟೆ, ಅದರಲ್ಲಿ ಈಗಂತೂ ಹೊಟ್ಟೆಗಿಂತಲೂ ಬಟ್ಟೆಗೆ ವಿಪರೀತವಾಗಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡ್ತಾರೆ. ನಮ್ಮಲ್ಲಿ ಈ ಕಲಿತ ಜನ ಅಂತೂ ಈಗಿನ ಮಾಡರ್ನ್ ಜನ ವಿಪರೀತ ಅಂದರೆ ವಿಪರೀತ ಖರ್ಚು ಮಾಡ್ತಾರೆ. ಅವರು ಇಪ್ಪತ್ತು ಸೇರಿ ಏನು ಈ ದೇಶದೊಳಗೆ ಯಾರು ಹೊಲದಲ್ಲಿ ದುಡಿತಾರೆ ಕಷ್ಟಪಡ್ತಾರೆ ಅಂಥವರಿಗೆ ಚಪ್ಪಲಿ ಒಂದು ಜೊತೆ ಚಪ್ಪಲಿ ಇರೋದಿಲ್ಲ. ಮುಳ್ಳು ಕಂಟಿಲಿ ಹೋಗಿ ಕಟ್ಟಿಗೆ ಹೊರೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಹೊಲದಲ್ಲಿ ತಿರುಗಾಡ್ತಕ್ಕಂಥವ್ರಿಗೆ ಒಂದು ಜೊತೆ ಚಪ್ಪಲಿ ಇರೋದಿಲ್ಲ. ಪಟ್ಟಣದಲ್ಲಿರ್ತಕ್ಕಂಥ ಜನರಿಗೆ 20 ಜೊತೆ 30 ಜೊತೆ ಚಪ್ಪಲಿ ಇರ್ತಾವೆ. ಯಾಕಂದರೆ ಎಷ್ಟು ಸೀರೆ ಎಂತಂಥ ಸೀರೆ ಇರ್ತಾವೆ ಆ ಕಲರ್ದು ಮ್ಯಾಚಿಂಗ್ ಅಂತ ಮಾಡ್ತಾರೆ. ಏನು ಯಾರದೋ ದುಡ್ಡು ಎಲ್ಲ ಮನ ಜಾತ್ರೆ ಅದು ಏನು ನಮ್ಮ ದೇಶದಲ್ಲಿ ಎಷ್ಟು ವೈಪರೀತ್ಯ ಅದು ನಿಮ್ಗೆ ತಿಳ್ಕೋಬೇಕು. ಅದಕ್ಕಾಗಿ ಉಂಡುಕ್ಕಿಂತಲೂ ಹೆಚ್ಚು ಬಟ್ಟೆ ಬರಿಗೆ ಅಂದರೆ ವೈಭವಕ್ಕೆ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದನ್ನು ನೋಡ್ತೇವೆ. ಆಮೇಲೆ ಉಣಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರೋ ಚಿಂತೆ. ಆಯಿತು, ಒಂದು ಹಣ ಗಳಿಸ್ದ, ಸಂಗ್ರಹ ಮಾಡಿದ, ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ, ಆಮೇಲೆ ಏನು ಮಾಡೋಕ್ಕೋ ಲಗ್ನ ಮಾಡ್ಕೋಬೇಕನ್ನೋ ಚಿಂತೆ. ಲಗ್ನನೂ ಆಯಿತು, ಲಗ್ನ ಆದ ನಂತರ ಏನೋ ಮಕ್ಕಳ ಚಿಂತೆ. ಅದರಲ್ಲಿ ಹೆಣ್ಮಕ್ಕಳಿಗಂತೂ ಮಕ್ಕಳಾಗದಿದ್ದರೆ ಅಯ್ಯಯ್ಯೋ ಎಷ್ಟು ಕುಕ್ತಾರೆ ಅಂದರೆ ಅಷ್ಟು ಕುಕ್ತಾರೆ. ಬಂಜೆ 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 ಅಂತ ತಿಳ್ಕೊಂಡು ಕುಕ್ತಾರೆ. ಇನ್ನೊಂದು ಏನು ತಿಳ್ಕೊಂಡಾರೆ ಇವರು ಅಂದರೆ ಮಕ್ಕಳಾಗದಿದ್ದರೆ ಗತಿ ಇಲ್ಲ, ಸದ್ಗತಿ ಇಲ್ಲ, ಮುಕ್ತಿ ಇಲ್ಲ ಅಂತ ತಿಳ್ಕೊಳ್ತಕ್ಕಂಥ ಒಂದು ಕೆಟ್ಟ ಪದ್ಧತಿ ನಮ್ಮ ಸಮಾಜದಲ್ಲಿದೆ. ಆದರೆ ಅದನ್ನು ತಿಳ್ಕೋಬೇಕು, ಮಕ್ಕಳಾಗದಿದ್ದರೆ ಮುಕ್ತಿ ಅಲ್ಲ, ಮಕ್ಕಳಂತೆ ಆಗದಿದ್ದರೆ ಮುಕ್ತಿ ಇಲ್ಲ ಅಂತ ತಿಳ್ಕೋಬೇಕು. ಯೇಸುಕ್ರಿಸ್ತ ಹೇಳ್ತಾನೆ, ಅನ್ಲೆಸ್ ಈ ಬಿ ಚಿಲ್ಡ್ರನ್ ಯು ಕೆನಾಟ್ ಎಂಟ್ರ್ ಇನ್ ಟು ಕಿಂಗ್ಡಮ್ ಆಫ್ ಗಾಡ್. ಅನ್ಲೆಸ್ ಯು ಬಿ ಚಿಲ್ಡ್ರನ್ ಯು ಕೆನಾಟ್ ಎಂಟ್ರ್ ಇನ್ ಟು ಕಿಂಗ್ಡಮ್ ಆಫ್ ಗಾಡ್. ನೀವು ಎಲ್ಲಿವರೆಗೆ ಮಕ್ಕಳಂತೆ ಆಗೋದಿಲ್ವೋ ಅಲ್ಲಿವರೆಗೆ ನೀವು ದೇವನ ರಾಜ್ಯದಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಮಕ್ಕಳ ಮನಸ್ಸು ಹೆಂಗಿರ್ತದೆ, ಭಾಳ ಪರಿಶುದ್ಧವಾಗಿರ್ತದೆ, ಮಡಿ ಮಾಡಿದ ಬಟ್ಟೆ ಹಾಗೆ ಅಂತ ಹೇಳ್ತಾರೆ. ಮಕ್ಕಳು ನೋಡ್ರಿ, ಹೆಣ್ಣು ಗೊತ್ತಿರಲ್ಲ, ಗಂಡು ಗೊತ್ತಿರೋದಿಲ್ಲ, ಅದಕ್ಕೆ ಬಟ್ಟೆ ತೊಡಿಸಿದ್ರು ಅಷ್ಟೇ, ಬಟ್ಟೆ ತೊಡಿಸ್ತಿದ್ರು ಅಷ್ಟೇ. ಈಗ ನಿಮ್ಮದೇ ಒಂದು ಮಗು ಇರ್ತತಿ, ಅದನ್ನು ಸ್ನಾನ ಮಾಡಿಸ್ತೀರಿ, ಬತ್ತಲೇ ಇರ್ತತಿ, ಅದನ್ನು ಎತ್ಕೋತೀರಿ, ಮುದ್ದಾಡ್ತೀರಿ. ಯಾಕೆ? ಅದು ನಿರ್ವಿಕಾರಿಯಾಗಿರ್ತದೆ. ಅಂಥ ಸ್ಥಿತಿ ದೊಡ್ಡವರಾದಾಗಲೂ ಬರಬೇಕು ಅನ್ನೋದನ್ನು ಹೇಳ್ತಾರೆ ಅವರು. ಅದಕ್ಕೆ ಮಕ್ಕಳಂತೆ ಆಗಬೇಕು. ಮಕ್ಕಳ ಹಾಡದವರಿಗೆ ಮುಕ್ತಿ ಆಗ್ತದಂತಂದರೆ ಮತ್ತು ದೊಡ್ಡ ದೊಡ್ಡ ಸ್ವಾಮಿಗಳಿಗೆ, ವೈರಾಗ್ಯ ಮೂರ್ತಿಗಳಿಗೆ, ಮಹಾತ್ಮರಿಗೆ, ದೊಡ್ಡ 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 ವ್ಯಕ್ತಿಗಳಿಗೆ ಮಕ್ಕಳಿರೋದಿಲ್ಲ, ಅಂದಮೇಲೆ ಅವ್ರಿಗೆ ಮುಕ್ತಿ ಆಗೋದಿಲ್ಲ, 8 ಹಡದವರಿಗೆ ಮುಕ್ತಿ ಆಕೈತೇನ? ಇದೊಳ್ಳೆ ಫಜೀತಲ್ಲ. ಅಲ್ಲ, ಅಕ್ಕಮಹಾದೇವಿಗೆ ಮಕ್ಕಳಿಲ್ಲ, ಪ್ರಭುದೇವರಿಗೆ ಮಕ್ಕಳಿಲ್ಲ, ಚನ್ನಬಸವಣ್ಣನ ಮಕ್ಕಳಿಲ್ಲ, ಸಿದ್ದರಾಮೇಶ್ವರ ಮಕ್ಕಳಿಲ್ಲ, ಮತ್ತು ನಮ್ಮಂಥ ಸ್ವಾಮಿಗಳು, ದೊಡ್ಡ ದೊಡ್ಡ ವಿರಕ್ತ ಸ್ವಾಮಿಗಳಿಗೆ, ಮಠಾಧಿಕಾರಿಗಳಿಗೆ ಮಕ್ಕಳೇ ಇಲ್ಲ. ಅಂದಮೇಲೆ ಅವ್ರಿಗೆ ಯಾರಿಗೆ ಮುಕ್ತಿ ಆಗೋದಿಲ್ಲ? ಬರೇ ಮಕ್ಕಳ ಹಾಡೋದು ಫಜೀತಿಯಾಗಿ ಸಂಸಾರಕ್ಕೆ ಹೆಸರಿನಲ್ಲಿ ಬಿದ್ದು ಒದ್ದಾಡ್ತಿರ್ತಾರೆ, ಅವ್ರಿಗೆ ಮುಕ್ತಿ ಆಕೈತೇನ? ಇದನ್ನು ತಿಳ್ಕೋಬೇಕು. ಅದು ಹಂಗಲ್ಲ, ಮಕ್ಕಳಂತೆ ಆಗದಿದ್ದರೆ ಮುಕ್ತಿ ಇಲ್ಲ ಅಂತ. ಅದನ್ನು ಅನುಭವ ಮಂಟಪದಾಗ ಅಕ್ಕಮಹಾದೇವಿ ಬಗ್ಗೆ ಬಸವಣ್ಣವ್ರು ಹೇಳ್ತಾರೆ, ಹೆಂಗೂಸಿನಂಗವ ನೋಡಿದರು ಪುರಾತನರು, ಬಾಲತನದಂಗವ ನೋಡಿದರು ಪುರಾತನರು ಅಂತ ಹೇಳ್ತಾರೆ ಬಸವಣ್ಣವ್ರು. ಅಂದರೆ ಅಕ್ಕಮಹಾದೇವಿಯನ್ನು ಶರಣ ಹೆಂಗೆ ಕಂಡ್ರು ಅಂದರೆ ಕೂಸಿನ ಉಪಾಧಿಯಲ್ಲಿ ಕಂಡ್ರು. ಕೂಸು ಹೆಂಗಿರ್ತದೆ, ಅಷ್ಟು ಮುಗ್ಧವಾದ ನಿರ್ಮಲವಾದ ಪವಿತ್ರವಾದ ಮನಸ್ಸಿನ ಕೂಡಿರುವ ಮಗು ಹೆಂಗೋ ಹಂಗೆ ಅಕ್ಕಮಹಾದೇವಿ ಇದ್ಲು ಅಂತ. ಅದಕ್ಕಾಗಿ ಅಕ್ಕಮಹಾದೇವಿಯನ್ನು ಕೂಸಿನಂತೆ ಕಂಡ್ರು. ಅದಕ್ಕಾಗಿ ಬಸವ, ನಿಮ್ಮ ಕಾರುಣ್ಯದಿಂದ ನಾನು ಕಾಮನ ಗೆಲಿದಿನ ಅಂತ ಅಕ್ಕಮಹಾದೇವಿ ಹೇಳ್ತಾನೆ. ಕಾಮನ ಗೆಲಿದನಯ್ಯ ಬಸವಣ್ಣ ನಿಮ್ಮ ದಯದಿಂದ ಅಂತನೋ ಮಾತನ್ನು ಅಕ್ಕಮಹಾದೇವಿ ಹೇಳ್ತಾಳೆ. ಎಸ್, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಮಕ್ಕಳಾದ ಕೂಡಲೇ ಅವ್ರ ಸಲುವಾಗಿ ಹಣ ಸಂಗ್ರಹ ಮಾಡಬೇಕು, ಹಣ ಸಂಗ್ರಹ ಮಾಡಬೇಕು, ಬ್ಯಾಂಕಿನಾಗ ಇಡಬೇಕು ಅನ್ನೋದು ಶುರು ಆಕತೆ. ಆಮೇಲೆ ಈ ದುಡ್ಡು ಯಾರ ತೊಗೊಂಡು ಹೋದಾರು, ಹಣ ಸಂಗ್ರಹ ಮಾಡಕ್ಕೆ ಕೂಡಲೇ ಅದ್ರ ಬೆನ್ನತ್ತಿ ಇನ್ನೊಂದು ಬರ್ತದೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಾರಂತ ಭಯ, ಅವರು ಇವರು ಯಾರು ಬಂದು ತೊಗೊಂಡು ಹೋದಾರಂತ ಭಯ, ಕಳ್ಳರ ಕಾಕರ ಭಯ, ದರೋಡೆಕೋರ ಭಯ, ಹೀಗೆ ನಾನಾ ರೀತಿ ಭಯ ಇರ್ತದೆ ಮನುಷ್ಯನಿಗೆ. ಕೊನೆಗೆ ಸಾವಿನ ಚಿಂತೆ, ನಾವು ಒಂದಿನ ಸತ್ತೋಗ್ತೀವಲ್ಲಪ್ಪ, ಹಾಂ, ಆ ಸಾವದ ಚಿಂತೆ ಶುರು ಆಕೈತೆ. ವಯಸ್ಸಾದಂಗೆ ಹೋದಂಗೆ ಅದಂಗೆ ಸಾವಿನ ಚಿಂತೆ. ಅಂತೂ ಈ ಚಿಂತೆಗಳಲ್ಲೇ ಮನುಷ್ಯ ಕಾಲ ಕಳೀತಾನೆ ವಿನಃ, ಆದರೆ ತನ್ನ ಚಿಂತೆ, ಆತ್ಮದ ಚಿಂತೆ, ಶಿವನ ಚಿಂತೆ ಮಾಡೋದಿಲ್ಲ. ಯಾರು ಶಿವನ ಚಿಂತೆ ಶಿವನು ಮಾಡೋದಿಲ್ಲ ಅವರು ನಿಜವಾಗಿರ್ತಕ್ಕಂಥ ಮನುಷ್ಯರಲ್ಲ ಅನ್ನುವಂಥ ಮಾತನ್ನು. ಅದು ಪಶುಗಳು ಮಾಡತಕ್ಕಂಥದ್ದು, ಪಶುಗಳು ಮಾಡೋದನ್ನೇ ನಾವು ಮಾಡಿದರೆ ನಮಗೆ ಮನುಷ್ಯರಂತ ಯಾಕನ್ಬೇಕು? ಈ ಜನ್ಮ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ, ಮಾನವ ಜನ್ಮ ಭಾಳ ದೊಡ್ಡವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ. ಇದು ಮತ್ತೆ ಬರೋದಿಲ್ಲ, ಎಷ್ಟೋ ಜನ್ಮ ತಿರುಗಿ 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 ಈ ಜನ್ಮಕ್ಕೆ ಬಂದಿದ್ದೀವಿ.
ಈ ಜನ್ಮಕ್ಕೆ ಬಂದಾಗ ಉಳಿದ ಜನ್ಮದಲ್ಲಿ ಏನು ಮಾಡಿದ್ದೀವಿ, ಉಣ್ಣೋದು ತಿನ್ನೋದು ಹಡಿಯೋದು ಮಾದು ಮಾಡೋದು, ಅದನ್ನೇ ಈ ಜನ್ಮದಲ್ಲಿ ಮಾಡಿದರೆ ಹೆಂಗೆ? ಅದಕ್ಕೊಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ ನಿಮಗೆ. ಒಂದು ದೊಡ್ಡ ಕೋಟೆ ಗೋಡೆ ಇತ್ತು, ಭಾರಿ ಚಂದ ಕೋಟೆ ಗೋಡೆ ಇತ್ತು. ಬೀದರ್ ಕೋಟೆನೋ ಅಥವಾ ವಿಜಾಪುರ ಕೋಟೆ ಅಂತ ತಿಳ್ಕೊಳ್ರಿ. ಅದಕ್ಕೆ ಒಂದೇ ಒಂದು ಮಹಾದ್ವಾರ ಇತ್ತು, ಹೋಗಲಿಕ್ಕೆ ಬರಲಿಕ್ಕೆ ಒಂದು ದೊಡ್ಡ ಮಹಾದ್ವಾರ ಇತ್ತು. ಉಳಿದೆಲ್ಲ ಕೋಟೆ ಭದ್ರವಾದ ಕೋಟೆ ಇತ್ತು. ಆ ಕೋಟೆ ಒಳಗೆ ಒಬ್ಬ ಕುರುಡಿ ಇತ್ತು. ಆ ಕುರುಡಿನಿಗೆ ಹೊರಗೆ ಹೋಗಬೇಕಾಗಿತ್ತು. ಹೊರಗೆ ಹೋಗ್ತಕ್ಕಂಥ ಪ್ರಸಂಗದಲ್ಲಿ ಅವನಿಗೆ ಕಣ್ಣು ಕಾಣದ ಹಗಾರ ಹೋಗ್ತಾ ಇದ್ದ. ಒಂದು ಬಡಿಗಿರ್ಕೊಂಡು ಅವನಿಗೆ ರಸ್ತೆ ಗೊತ್ತಿರಲಿಲ್ಲ. ಆವಾಗ ಒಬ್ಬರು ಸ್ಕೂಲ್ ಮಾಸ್ತರು ಸೈಕಲ್ ಹತ್ಕೊಂಡು ಒಂದಿಷ್ಟು ಮಾತಾಡ್ಕೋತ ಹೋಗ್ತಿದ್ರು. ಧ್ವನಿ ಕೇಳಿ ಗೊತ್ತಾಯ್ತು ಇವ್ರು ಮಾಸ್ತರ್ ಅಂತ. ಮಾಸ್ತರ್ ಮಾಸ್ತರ್ ನನಗೆ ಸ್ವಲ್ಪ ಹೊರಗೆ ಹೋಗ್ಬೇಕಾಗಿದ್ರಿ, ನಾನು ಕರ್ಕೊಂಡು ಹೋಗ್ರಿ. ಇಲ್ಲಪ್ಪ ನನಗೆ ಕರ್ಕೊಂಡು ಹೋಗಕ್ಕೆ ಟೈಮ್ ಇಲ್ಲ, ನನಗೆ ಅರ್ಜೆಂಟ್ ಹೋಗ್ಬೇಕಾಗಿದೆ, ಸ್ಕೂಲ್ ಟೈಮ್ ಅದ ತಿಳ್ಕೊಂಡೇನಿಲ್ಲ. ನೀನು ಈ ಕೋಟೆಗೋಡೆ ಹಿಡಿ, ಇದನ್ನ ಹಿಡಿದ್ರೆ ನೀ ಹಿಂಗೆ ಕೋಟೆಗೋಡೆಗೆ ಕುಂಟ ಹೋಗಿಬಿಟ್ರೆ ಬಾಗಿಲು ಬಂದೇ ಬರ್ತದೆ, ಬಾಗಿಲಿಂದ ಹೊರಗೆ ಹೋಗು ಅಂತ ಹೇಳಿ ಕೋಟೆಗೋಡೆಯನ್ನು ಮುಟ್ಟಿಸ್ದ. ಮುಟ್ಟಿಸಿ ಹೊರಗೆ ಹೋಗ್ಬಿಟ್ಟ. ಅವನು ಮಾಡ್ದ ಆ ಬಾಗಿ ಇದನ್ನು ಕೋಟೆಯನ್ನು ಹಿಡ್ಕೊಂಡು ತೆಗ್ಗ ತೆವರ ಬಿಸಿಲ ಎಂಥಾದ್ರಲ್ಲಿ ಮುಳ್ಳು ಕಲ್ಲು ತುಳಿತಾ 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 ಅವನು ಹೋದ. ಆವಾಗೇನಾಯಿತು, ಮಹಾದ್ವಾರ ಬಂತು. ಆದರೆ ಅವನು ಕಣ್ಣು ಕಾಣೋದಿಲ್ವಲ್ಲ. ಅವಾಗೇನು ಮಾಡಿದ, ಅವನಿಗೆ ಕಜ್ಜಿ ಹತ್ತಿದ್ದು. ಕಜ್ಜಿ ಕೈಗೆ ಕಜ್ಜಿ ಅಂತಾರಲ್ಲ, ಕಜ್ಜಿ ಹುರ್ಕ ಅಂತಾರೆ. ಆ ಕಜ್ಜಿ ಹತ್ತಿದಾಗ ಅಂದ, ಇನ್ನೂ ಎಷ್ಟೋ ಗಂಟೆವರೆಗೆ ತಿರುಗಿದ್ರು ಇನ್ನೂ ಬಂದಿಲ್ಲ, ಅಂದಮೇಲೆ ಇನ್ನೂ ಭಾಳ ದೂರ ಇರ್ಬೋದು ತಿಳ್ಕೊಂಡು ಒಂದು ನಿಮಿಷ ಬಿಟ್ಟರೆ ಏನಾಕೈತೆ ತಿಳ್ಕೊಂಡು ಅವನೇನು ಮಾಡ್ದ, ಒಂದು ನಿಮಿಷ ಗೋಡೆಯನ್ನು ಬಿಟ್ಟ. ಹಿಂಗೆ ತುರುಸೋ ತುರುಸ್ಕೋ ತುರುಸ್ಕೋತ ಮುಂದೆ ಹೋದ. ಅಟದೊಂಡಿಗೆ ಬಾಗಿಲು ಹಿಂದಾಯಿತು, ಮತ್ತು ಗೋಡೆ ಹಿಡಿದ. ಹೊಡಿತಾರೆ ರಿವರ್ಸ್ ಗಾಡಿ ಹೊಂತು. ಮತ್ತು ಹೋದ 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 ತಿರುಕೋತ್ ತಿರುಕೋತ್ ಮತ್ತು 4-5 ತಾಸು ತಿರುಗ್ತಾ ತಿರುಗ್ತಾ ಬಂದ. ಆ ಮತ್ತು ಬಾಗಿಲು ಬಂದ, ಮತ್ತು ಅವನಿಗೆ ಕಜ್ಜೆ ಶುರುವಾಯಿತು. ಕಜ್ಜೆ ಶುರು ಆದ ಕೂಡ ಮತ್ತೆ ಏನಾಗತ್ತೆ ಅದು ಕೇಳಿದ್ರು. ಒಂದು ನಿಮಿಷದ ಉದಾಸೀನ ಕಿಡಿಸಿತ್ತು ಕೂಡಲ ಸಂಗಮ ದೇವ. ಒಂದು ನಿಮಿಷ ಉದಾಸೀನ ಮಾಡಿದರೆ ಎಲ್ಲ ಅವಾಂತರ ಏನೇನೇನೇನೋ ಆಗಬಾರ್ದಾಗ್ಬಿಡ್ತದೆ. ಒಂದೇ ನಿಮಿಷ ಅದಕ್ಕೆ ಉದಾಸೀನ ಮಾಡಬಾರ್ದು. ಅದಕ್ಕೆ ಅವನು ಬಿಟ್ಟ. ಬಿಟ್ಟು ಹೋಗೋಟಿಗೆ ಮತ್ತೆ ಹಿಂದೆ ಹೋತು. ಅಂದರೆ ಇದರ ಅರ್ಥ ಏನು ಅಂದರೆ, ಇದು ಭವಚಕ್ರ. ಕೋಟೆಗೋಡೆ ಅಂದರೆ ಸಾವು ಹುಟ್ಟುಗಳ ಈ ಪರಿಭ್ರಮಣದ ಒಂದು ಭವಚಕ್ರ ಇದು. ಇದರಲ್ಲಿ ವಿಷಾಂಧನಾದ ಮಾನವನೇ ಕುರುಡ. ಆ ಸ್ಕೂಲ್ ಮಾಸ್ತರ್ ಏನಿದ್ದಲ್ಲ ಅವನೇ ಗುರು. ಅವನು ಹಿಡಿದಿದ್ರೆ ಬಿಡಬೇಡ ಅಂತ ಹೇಳಿದರು. ಆ ಗುರುಗಳು ಹೇಳಿದ ಆಜ್ಞೆಯನ್ನು ಅವನ ಮನ್ನಿಸಲಿಲ್ಲ, ಉದಾಸೀನ ಮಾಡಿದ. ಅದನ್ನು ಹಂಗೆ ಹಿಡ್ಕೊಂಡು ಹೋಗ್ಬಿಟ್ಟಿದ್ರು, ಹೊರಗೆ ಹೋಗ್ಬಿಡ್ತಿದ್ದ. ಅಂದರೆ ಬಯಲಿಗೆ ಹೋಗ್ಬಿಡ್ತಿದ್ರ, ಹೊರಗೆ ಹೋಗ್ಬಿಡ್ತಿದ್ದ, ದೇವನ ಹತ್ರ ಹೋಗ್ಬಿಡ್ತಿದ್ದ. ಆಗ ಈ ಜೀವಾತ್ಮ ಏನು ಮಾಡ್ತಾನೆ, ಮತ್ತು ಅದೇ ಕೆಲಸ ಮಾಡ್ತಾನೆ. ಇದು ಮಹಾದ್ವಾರ ಅಂದರೆ ಕೈಲಾಸ. ಎಷ್ಟೆಲ್ಲ ಜನ್ಮವನ್ನು ಹೊತ್ತುಕೊಂಡು ಹೊತ್ತುಕೊಂಡು ಈಗ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಅಂದರೆ ಕೈಲಾಸ ಸಮೀಪಕ್ಕೆ ಬಂದಿದ್ದೀವಿ ಅಂತ. ಕೈಲಾಸ ದ್ವಾರ ಸಮೀಪ ಬಂದಾಗ ಮತ್ತು ನಾವು ಕಜಿ ತೋರಿಸ್ಕೊಳ್ಳೋದು ಅಂತಂದರೆ W3 ಗೊತ್ತಿಲ್ಲ ಹೇಳಿದಲ್ಲ. W3 ಏನು? W3 ಅಂದ್ರೆ ವುಮನ್ ವೈನ್ ವೆಲ್ತ್. ವುಮನ್ ಅಂದ್ರೆ ಹೆಣ್ಣು, ಹೌದಾ? ಇವು ನಾವೊಂದು ಹೇಳಿದ್ದೀನಿ, ಹೇಳಿನೋ ಇಲ್ಲೋ ಗೊತ್ತಿಲ್ಲ ನಿಮಗೆ, ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ಏನೋ ರಿಜೆಕ್ಟ್ W3, ಆಕ್ಸೆಪ್ಟ್ W3. ಅಂದ್ರೆ ಏನೋ 3 W ಬಿಡ್ಬೇಕಂತ. 3 W ಬಿಡ್ಬೇಕಂದ್ರೆ ಹೆಣ್ಣು ಹೆಂಡ ಹಣ. ಅಂದರೆ ಹೆಣ್ಣು ಬಿಡಬೇಕಂದ್ರೆ ಹೆಣ್ತಿನ ಬಿಡಬೇಕಲ್ಲ, ಪರಸ್ತ್ರೀ ಅಂತ ಅರ್ಥ. ಹೆಂಡ ಬಿಡಬೇಕು, ಅದನ್ನು ಕುಡಿಬಾರ್ದು ಅಂತ. ಅದರಿಂದ ಮನುಷ್ಯನಿಗೆ ಮತ್ತೆ ಬರ್ತದ, ಮಾಡಬಾರ್ದನ್ನು ಮಾಡಿಸ್ತದ. ಅದು ಆಮೇಲೆ ಹಣ ಬಿಡಬೇಕು ಅಂದರೆ ಸಂಬಳ ಬಿಡಬೇಕಲ್ಲ, ಪರದ್ರವ್ಯ ಪರ ಕಾಂಚನವನ್ನು ಎತ್ತಿ ಹೊಡಿಬೇಕು, ಲಪಟಾಯಿಸ್ಬೇಕು ಅನ್ನೋಂಥದ್ದು ಇರಬಾರ್ದು ಅಂತ. ಈ 3 W ಬಿಡಬೇಕು. 3 W ಹಿಡಿಬೇಕು ಅಂತ ಹೇಳ್ತೀವಲ್ಲ, ಅವೇನಪ್ಪ? 1 W ಅಂದರೆ ಒಂದು ವರ್ಕ್, ಎರಡನೇದು ವಿಜಡಮ್, ಆಮೇಲೆ ವರ್ಷಿಪ್. ವರ್ಕ್ ವಿಜಡಮ್ ವರ್ಷಿಪ್ ಅಂದರೆ ಕಾಯಕ ಜ್ಞಾನ ಪೂಜೆ. ಈ ಮೂರನ್ನು ಹಿಡಿಬೇಕು. 3 ಹಿಡಿದ್ರೆ ಅವನೇ ಶರಣನಾಗ್ತಾನೆ. ಯಾರು ಹಿಡಿಬೇಕಾದ್ರೆ ಬಿಡೋದು, ಬಿಡಬೇಕಾದ ಹಿಡಿದ್ರೆ ಅವರೇನಾಗ್ತಾರ ಅಂತಂದ್ರೆ ಅವರೇ ರಾಕ್ಷಸರಾಗುತ್ತೆ, ತಿಳಿತಾ? ಅವರೇ ಭವಭಾರಿಗಳಾಗ್ತಾರೆ. ಅವನಿಗೆ ಭವಿ ಅಂತೀವಿ ನಾವು. ಭವಿ ಅಂದ್ರೆ ನಾನು ಲಿಂಗ ಆಯ್ತು ತಿಳ್ಕೊಬಾರ್ದು. ಭವಿ ಅಂದ್ರೆ ಅದೇನು ಬಿಟ್ಟ ನೋಡ್ರು, ಒದ್ದಾಡ್ತಾನಲ್ಲ ಇದರ ಸಿಕ್ಕು. ಅವನಿಗೆ ಭವಿ ಅಂತಕ್ಕಂಥ ಮಾತು, ಭವಭಾರಿಗಳಾಗಿರ್ತಕ್ಕಂಥವನು. ಅದಕ್ಕಾಗಿ ಇಲ್ಲಿ ಆ ಶರಣರು ಭಾಳ ಸೊಗಸಾಗಿ ಹೇಳ್ತಾರೆ. ಇಡೀ ನಮ್ಮ ಜೀವನವನ್ನು ಒಂದೇ ಒಂದು ವಚನದಲ್ಲಿ ಭಾಳ ಸೊಗಸಾಗಿ ಚಿತ್ರಿಸ್ತಾರೆ. ಆಮೇಲೆ ಇನ್ನೊಬ್ಬ ಶರಣ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮಗುರಿಯಾಗಿ ಬೆಂದು ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರ ನಾರನೂ ಕಾಣೆ ಗುಹೇಶ್ವರ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಎಷ್ಟು ಜನ ಬರೇ ದೇಶ ಭೂಮಿ ಭೂಮಿ ಮಣ್ಣು ಮಣ್ಣು ಮಣ್ಣಿಗಾಗಿ ಹುಟ್ಟಿದ ಕೂಡಲೇ ಮಗು ಏನು ಮಾಡ್ತತಿ, ಸಣ್ಣ ಹುಡುಗಿದು ಸಣ್ಣ ಮಗು ಇದ್ದಾಗ ಏನು ಮಾಡ್ತದಪ್ಪ ಅಂತಂದರೆ ಅದು ಹಣ್ಣು 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 ಅಂತೈತಿ, ಹೌದಲ್ಲ?
ಇನ್ನೇನು ದೊಡ್ಡದು ಆದ ಕೂಡಲೇ ಮೀಸೆ ಬಂದ ಕೂಡಲೇ ಏನಂತತಿ, ಹೆಣ್ಣು 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 ಅಂತೈತಿ. ಆಮೇಲೆ ಮಾಡ್ತತಿ ಹೊಣ್ಣು 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 ಅಂತೈತಿ, ಯಾಕಂದ್ರೆ ದುಡ್ಡು ಗಳಿಸ್ಬೇಕು ಅಂತ. ಆಮೇಲೆ ಮಣ್ಣು 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 ಆಸ್ತಿ ಮಾಡಬೇಕು, ಹೊಲ ಮನೆ ಆಸ್ತಿ ಮಾಡಬೇಕು, ಮಣ್ಣು 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 ಅನ್ಕತ್ತ ಮಣ್ಣಾಗಿ ಹೋಗಿ ಮಣ್ಣಾಗ್ಬಿಡ್ತದೆ. ತಿಳಿತೇನು ಇದೇ ಮಾಡೋದು ಎಲ್ಲರೂ. ಆದರೆ ಅದಕ್ಕೆ ಹೇಳ್ತಾರೆ ಅವರು, ಬರೇ ಈ ಹೆಣ್ಣು ಹಣ್ಣು ಮಣ್ಣನ್ನು ಗುರಿಯಾಗಿ ಇಟ್ಕೊಂಡು ಹೋಗಬಾರ್ದು, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಕೌರವರು ಪಾಂಡವರು ಹಣೆ ಬರೆ ಏನಾಯಿತು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಕಥೆ. ಕೌರವರು ನಾವು ಕೊಡೋದಿಲ್ಲ ಅಂದರೆ ರಾಜ್ಯ ಕೊಡೋದಿಲ್ಲ, ನಾವು ಬಿಡೋದಿಲ್ಲ ಅಂತ ಇವರು ಇಬ್ಬರಿಗೆ ನಾವು ಹತ್ತಿ ನೋಡಿದ್ರು. ಆಗ ಅವರು ಎಷ್ಟೋ ಲಕ್ಷೋಪಲಕ್ಷ ಜನ ಸತ್ತರು, ಇವರು ಲಕ್ಷೋಪಲಕ್ಷ ಜನ ಸತ್ತರು. ಹಿಟ್ಲರ್ನ ಹಣೆ ಬರೆ ಏನಾಯಿತು ಈ ಜಗತ್ತಿನೊಳಗೆ. ಇವತ್ತು ಸಹಿತ ಈ ದೇಶಕ್ಕಾಗಿ ಮಣ್ಣಿಗಾಗಿ ಬಡದಾಡ್ತಕ್ಕಂಥವ್ರನ್ನ ಬೇಕಾದಷ್ಟು ನೋಡೋದು. ಮನೆ ಮನೆ ಯುದ್ಧ ಆಯ್ತು, ನೀವು ನೋಡಿದಿರಿ. ಬುಷ್ ಸದ್ದಾಮ್ ಹುಸೇನ್, ಇರಾಕ್ದಲ್ಲಿ ಸದ್ದಾಮ್ ಹುಸೇನನ್ನು ಮಣ್ಣು ಮಣ್ಣು ಮಾಡಿಬಿಟ್ಟ ಬುಷ್. ಎಷ್ಟು ಕೋಟಿ 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 ಅವತ್ತು ಅವರ ಆಸ್ತಿಯೆಲ್ಲ ಹಾಳಾಯಿತು, ಎಷ್ಟೋ ಲಕ್ಷೋಪಲಕ್ಷ ಜನ ಸತ್ತೋದ್ರು. ಈ ಮಣ್ಣು ಹೆಣ್ಣು ಹಣ್ಣು ಹಿಡಿದ್ರೆ ಹಿಂಗೆ ಆಗೋದು, ಅನಾಹುತೆ ಆಗೋದು. ಅದಕ್ಕಾಗಿ ಮಣ್ಣು ಹೆಣ್ಣು ಹಣ್ಣುಗಳಿಗೆ ಹಾಗಾಗಿ ಹೋರಾಟ ಮಾಡಬಾರ್ದು ಅನ್ನುವಂಥ ಮಾತನ್ನು ಶರಣರು ಒತ್ತಿ ಒತ್ತಿ ಹೇಳ್ತಾರೆ. ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಎಲ್ಲಿ ಅಜ್ಞಾನ ಇರ್ತದೆ ಅಲ್ಲಿ ಯಾವಾಗಲೂ ದುಃಖ ಇರ್ತದೆ, ಮತ್ತು ಜಗಳಿರ್ತದೆ, ಹೊಡೆದಾಟಿರ್ತದೆ, ಒಬ್ಬರೊಬ್ಬರು ಹೊಡೆದಾಟೋದು ಕಿತ್ತಾಟಿರ್ತದೆ. ಈಗ ಇದೊಂದು ಮೈದಾನ ಅದು. ನಿಮಗೊಂದು ಭಾಳ ಚಂದ ಮಾತು ಹೇಳ್ತೀನಿ ಕೇಳ್ರಿ. ಬೆಳಗಿನ ಜಾವದಲ್ಲಿ ಇವನು ಈಶ್ವರ ಅಂತ ಹುಡುಗದನಲ್ಲ, ಅವನು ಮೈದಾನಕ್ಕೆ ಬರ್ತಾನೆ 8 ಗಂಟೆಗೆ. ನೀನು ಸೂರ್ಯಾಭಿಮುಖವಾಗಿ ನೀನು ರನ್ನಿಂಗ್ ಮಾಡು, ಆವಾಗ ನೆರಳು ಏನು ಮಾಡ್ತದಪ್ಪ, ಹಿಂದಿಂದ ಬರ್ತದೆ. ಹೌದಾ? ಸೂರ್ಯಗೆ ಅಭಿಮುಖವಾಗದೆ ಬೆನ್ನು ತೋರಿಸಿ ವಿಮುಖನಾಗಿ ನೀನು ಓಡು, ಆವಾಗ ಏನು ಮಾಡ್ತದೆ, ನೆರಳು ಮುಂದೆ 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 ಓಡ್ತದೆ. ಹೌದಾ? ಹಾಗೆ ಸೂರ್ಯಾಭಿಮುಖವಾದಾಗ ನೆರಳು ಬೆನ್ನತ್ತಿ ಬರ್ತದೆ, ಅದಕ್ಕೆ ವಿರುದ್ಧವಾಗಿ ನಾವು ವಿಮುಖರಾಗಿ ಹೋದ್ರೆ, ಬೆನ್ನ ತೋರಿಸಿ ಹೋದ್ರೆ, ಆವಾಗ ನೆರಳು ನಮ್ಮನ್ನು ಲೀಡ್ ಮಾಡ್ತವೆ, ಮುಂದೆ ಮುಂದೆ ಕರ್ಕೊಂಡು ಹೋಗ್ತವೆ. ಹಾಗೆ ದೇವರ ಅಭಿಮುಖವಾಗಿ ನಾವು ಹೋದ್ರೆ ಮಾಯನ ನೆರಳು ನಾಯಿಗತ್ತೆ ಬೆನ್ನತ್ತಿ ನಾವು ಎಲ್ಲಿ ಹೋದಲ್ಲಿ ಅಲ್ಲಿ ಬರ್ತೈತಿ. ಅದನ್ನು ಬಿಟ್ಟು ನಾವು ದೇವರಿಗೆ ವಿಮುಖರಾಗಿ ಹೊರಟ್ರೆ ಆವಾಗ ಏನು ಮಾಡ್ತದೆ, ಮಾಯ ಅಂತಕ್ಕಂಥದ್ದು ನಮ್ಮನ್ನು ಲೀಡ್ ಮಾಡ್ತದೆ. ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗಿ ಕರ್ಕೊಂಡು ಹೋಗ್ತೈತಿ. ಹೇಳ್ತಾನ ಕ್ಲಬ್ಬಿಗೆರೆ ಕರ್ಕೊಂಡು ಹೋಗ್ತಿ, ಇಸ್ಪೆಡಾಡಕ್ಕೆ ಕರ್ಕೊಂಡು ಹೋಗ್ತಿ, ಮತ್ತೆಲ್ಲ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 ೆಲ್
ದೇವರಿಗೆ ವಿಮುಖರಾಗಿ ಅಡ್ಡಾಡ್ತಾರೆ. ದೇವರ ತತ್ವ, ದೇವರ ಪ್ರವಚನ, ದೇವರ ವಿಷಯ ತಿಳ್ಕೊಳ್ಳಿಕ್ಕೆ ಯಾರು ವಿಮುಖರಾಗಿರ್ತಾರ ಅವರೆಲ್ಲರೂ ಮಾಯೊಳಗಾಗಿ ಮಾಯ ಹೇಳ್ದಂಗೆ ಕೇಳ್ಕೊತಿರ್ತಾರೆ. ನೀನು ತಿಳ್ಕೊಬೇಕು. ಅದಕ್ಕೆ ಅಜ್ಞಾನದಿಂದ ಬಹಳಷ್ಟು ದುಃಖ ಆಕ್ಕವು, ಹೊಡೆದಾಟಕ್ಕ ಬಡದಾಟಕ್ಕವ. ಅದಕ್ಕೊಂದು ಒಂದು ಸಣ್ಣ ಮಕ್ಕಳ ಕತೆಗೆ ಹೇಳ್ತಾರೆ, ಗೊತ್ತಿರಬೇಕು ನಿಮಗೆ. ಮೂರು ಮಂದಿ ಹುಡುಗರಿದ್ರು, ಅವ್ರಿಗೆ ಒಬ್ಬರು ಭಾಷೆ ಒಬ್ರಿಗೆ ಬರ್ತಿರಲಿಲ್ಲ. ಒಬ್ಬ ಹಿಂದಿ ಮಾತಾಡ್ತಿದ್ದ, ಒಬ್ಬ ಇಂಗ್ಲೀಷ್ ಮಾತಾಡ್ತಿದ್ದ, ಒಬ್ಬ ಕನ್ನಡ ಮಾತಾಡ್ತಿದ್ದ. ಗುರುಗಳು ಹೇಳಿದ್ರು ಸಂತೆತಪ್ಪ ಅಂತ ತಿಳ್ಕೊಂಡು ಹೇಳಿ ಒಂದು 5 ರೂಪಾಯಿ ಸಂತೆಗೆ ಏನು ಬೇಕಾದ ಹೋಗಿ ತಿನ್ನರಿ ಅಂತ ತಿಳ್ಕೊಂಡು ಕೊಟ್ಟರು ಗುರುಗಳು. ಅವ್ರೇನು ಮಾಡಿದರು, ಬಂದರು, ಒಬ್ಬ ಹೇಳ್ದ ನನ್ನ ಬಾಳೆಹಣ್ಣು ಬೇಕು ಅಂದ ಕನ್ನಡ ಹುಡುಗ. ಮುಜೆ ಕೇಳೆ ಚಾಯಿ ಅಂತಂದ. ಯಾರೋ ಹಿಂದಿ ಹುಡುಗ, ಐ ವಾಂಟ್ ಬನಾನಾ ಅಂತಂದ ಇಂಗ್ಲೀಷ್ ಹುಡುಗ. ಅವ್ರು ಒಬ್ಬರೊಬ್ರು ಜಗಳಾಡಕತ್ತಾರೆ, ಗೊತ್ತಾ ಅವನ ಬನಾನಾ ಅಂದ್ರೆ ಏನು ಇವನು ತಿಳಿಯೋಲ್ಲು, ಕೇಳಿ ಅಂದ್ರೆ ಇವನು ತಿಳಿಯೋಲ್ಲು, ಬಾಳೆಹಣ್ಣು ಅಂದ್ರೆ ಅವನು ತಿಳಿಯೋಲ್ಲು. ಹಿಂಗೆ ಜಗಳಾಡಕತ್ತಿದ ಕೂಡಲೇ ಮೂರು ಭಾಷೆ ಬರ್ತಕ್ಕಂಥವ್ರು ಒಬ್ಬರು ಮಾಸ್ತರ್ ಹೋಗ್ತಾ ಇದ್ರು, ಯಾಕೆ ಜಗಳಾಡ್ತಿರಪ್ಪ ಅಂದ್ರೆ ಈ ಕಾರಣಕ್ಕಾಗಿ. ನನಗೆ ನೋಡ್ರಿ ಇವನು ಹೇಳ್ತಾನೆ ಬಾಳೆಹಣ್ಣು 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 ಅಂತಾನೆ, ನೋಡ್ರಿ ಇವನು ಕೆಲೆ ಕೆಲೆ ಅಂತಾನೆ, ನೋಡ್ರಿ ಇವನು ಬನಾನ ಬನಾನ ಅಂತಾನೆ ಅಂತ ಅಂದ್ಕೊಂಡು ಗೊತ್ತಾಯ್ತು ಅವರಿಗೆ. ಓಹೋ, ಈ ಹುಡುಗರಿಗೆ ಒಬ್ಬರೊಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ತಿಳುವಳಿಕೆ ಇಲ್ಲ, ಆ ಭಾಷೆ ಗೊತ್ತಿಲ್ಲ, ಹಿಂಗೆ ಮಾಡ್ತಾರೆ ತಿಳ್ಕೊಂಡು ದುಡ್ಡು ಇಸ್ಕೊಂಡ್ರು, 1 ಡಜನ್ ಬಾಳೆಹಣ್ಣು ತಗೊಂಡ್ರು. ಆವಾಗ 4 ಬಾಳೆಹಣ್ಣು ಎಲ್ಲರಿಗೆ ಕೊಟ್ಟರು, ಹೊರಟು ಹೋದರು. ಅಂದರೆ ಇಲ್ಲೇನೋ ಒಬ್ಬರೊಬ್ಬರು ತಿಳ್ಕೊಳ್ಳಾರ್ದನ್ನೇ ನಾವು ಒಬ್ಬರೊಬ್ಬರಲ್ಲಿ ವೈಷಮ್ಯ, ದ್ವೇಷ, ಜಗಳ ಆಗ್ಬಿಡ್ತು. ನಮ್ಮ ಬದುಕಿನಲ್ಲಿ ಏನು ಮಾಡ್ತೀವಿ ಗೊತ್ತೇನ? ಅವ್ರನ್ನ ನಾವು ತಿಳ್ಕೊಳ್ಳ, ನಮ್ಮನ್ನು ಅವ್ರು ತಿಳ್ಕೊಳ್ಳಲ್ಲ. ನೀವು ಅವ್ರ ವೈರಿಗಳಲ್ಲ, ಅವರು ನಿಮ್ಮ ವೈರಿಗಳಲ್ಲ. ನೀವು ಆ ಬಸವಣ್ಣನ ಸೇವೆ ಮಾಡೋಕ್ಕೆ ಬಂದಿರಿ, ದೇವ್ರ ಸೇವೆ ಮಾಡೋಕ್ಕೆ ಬಂದರೆ ಅವರು ಅದಕ್ಕೆ ಬಂದಿರ್ತಾರೆ. ಅಷ್ಟು ಬಂದರೂ ಸಹಿತ ಏನು ಮಾಡ್ತೀವಿ ನಾವು ಒಬ್ಬರೊಬ್ಬರನ್ನ ತಿಳ್ಕೊಳ್ಳೋಕ್ಕಾಗಲ್ಲ. ಅದು ಭಾಳ ಕಠಿಣ ಜಗತ್ತಿನೊಳಗೆ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಭಾಳ ಸುಲಭ ಆಗಿರ್ತಕ್ಕಂಥದ್ದಲ್ಲ. ಒಂದು ವೇಳೆ ಏನೇ ಹೆಚ್ಚು ಕಡಿಮೆ ಇದ್ರೂ ಸಹಿತ ಅಡ್ಜಸ್ಟ್ ಮಾಡೋದನ್ನಾದರೂ ಕಲಿಬೇಕು. ಏನು ಮಾಡಬೇಕು ನೋಡು, ಅಡ್ಜಸ್ಟ್ ಅನ್ನೋದು ಭಾಳ ದೊಡ್ಡ ಗುಣ ಜೀವನದಲ್ಲಿ. ಅಡ್ಜಸ್ಟ್ಮೆಂಟ್ ಅಂತೊಂದೈತಿ. ನಾವು ಹೆಂಗದೀವಿ ಹಾಗೆ ಜಗತ್ತು ಇರೋದಿಲ್ಲ. ಜಗತ್ತು ಹೆಂಗಿರ್ತದೆ ಹಂಗೆ ನಾವು ಏನಾಗ ಫ್ಲೆಕ್ಸಿಬಲ್ ಆಗಬೇಕು. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ಅಂತ ಹೇಳ್ತಾರೆ. ಅದು ಉದ್ದೇಶ ಏನಂದರೆ ಹಾವು ತನ್ನ ನಾಶ ಮಾಡ್ಕೊಳ್ಳಲ್ಲ, ಹರ್ಕೊಳ್ಳಂಗಿಲ್ಲ, ಮುರ್ಕೊಳ್ಳಂಗಿಲ್ಲ.
ಅದು ಬೆಂಡ್ ಆಗೋದನ್ನು ಸ್ವಲ್ಪ ಫ್ಲೆಕ್ಸಿಬಲ್ ಆಗೋದನ್ನು ಕಲಿತದೆ. ಅದಕ್ಕಾಗಿ ಅದು ಯಾಕಂದ್ರೆ ನೇರವಾಗಿರೋದಿಲ್ಲ, ಹುತ್ತಿನಲ್ಲಿ ಇರ್ತಕ್ಕಂಥದ್ದು. ಅದು ಹೆಂಗದ ಹಂಗೆ ಹೋಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ರೆ ಅದು ನಾಶನೂ ಆಗೋದಿಲ್ಲ, ಹಾಳಾಗೋದಿಲ್ಲ, ಅದು ಬಚಾವಾಗ್ತದೆ, ಅದಕ್ಕೆ ಅದು ಸಾರ್ಥಕ ಆಗತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು ಅಂತಂದರೆ ಈ ಬದುಕು ಅನ್ನೋದೇನದ ಅಡ್ಜಸ್ಟ್ಮೆಂಟ್, ಅಡಾಪ್ಟ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ. ಭಾಳ ಜನರಿಗೆ ತಮ್ಮ ಮೂಗಿನ ನೀರಕ್ಕೆ ಎಲ್ಲ ನಡೀಬೇಕು ಅಂತಂದರೆ ಈ ಜಗತ್ತಿನ ನಡೆಯೋಕ್ಕಾಗಲ್ಲ. ನೀವು ಯಾರು ಸಾರ್ವಭೌಮ? ಸಾರ್ವಭೌಮನಂಥ ಸಾರ್ವಭೌಮನ ಮಾತನ್ನೇ ಜಗತ್ತಿನ ಜನ ಕೇಳೋದಿಲ್ಲ ಅಂದಾಗ ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕಂತೇನು ಏನಿರ್ತದೆ? ಅದರಿಂದ ನಾವು ಗುರುಗಳಾದರೂ ಸಹಿತ ನಾವೇನು ಮಾಡ್ತೀವಿ, ಏನಾರು ಮಾಡೋಕೆ ನಿಮ್ಮನ್ನು ಕೇಳ್ತೀವಿ, ನಿಮ್ಮ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡು. ಅದು ಅದಕ್ಕೆ ಡೆಮೋಕ್ರಸಿ ಅನ್ನೋದು. ಡೆಮೋಕ್ರಸಿ ಅಂದರೆ ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕಂದ್ರೆ ಏನಾಯ್ತದ, ಡಿಕ್ಟೇಟರ್ಶಿಪ್ ಆಗುತ್ತೆ, ಅದು ಪ್ರಜಾಪ್ರಭುತ್ವ ಆಗೋದಿಲ್ಲ. ಪ್ರಜಾಪ್ರಭುತ್ವ ನಾವು ಗುರುಗಳಿದ್ದರೂ ಸಹಿತ ಈಗ ಸ್ಕೂಲ್ ಮಾಡಬೇಕು ಮಾಡಬಾರ್ದು ಅಂತಂದ್ರೆ ನಾವೆಲ್ಲ ಕೂಡ ಆಲೋಚನೆ ಮಾಡ್ತೀವಿ, ನಿಮ್ಮ ಕೂಡ ಕೇಳ್ತೀವಿ, ಇವತ್ತು ವಿಡಿಯೋ ಮಾಡಬೇಕು ಮಾಡಬಾರ್ದು ಅಂದರೆ ನಿಮ್ಮನ್ನು ಕೇಳ್ತೀವಿ. ಹಾಗೆ ನಾವು ಯಾವಾಗಲೂ ಇನ್ನೊಬ್ಬರ ಕಾನ್ಫಿಡೆನ್ಸ್ ತಗೊಂಡು ಅವ್ರ ಒಪ್ಪಿಗೆ ತೊಗೊಂಡು ಕೆಲಸ ಮಾಡಿದರೆ ಭಾಳ ಸುಲಭ ಆಗಿಬಿಡ್ತಾವೆ. ಇಲ್ಲ, ನಾನು ದೊಡ್ಡವರು, ನಾನು ಹೇಳ್ದಂಗೆ ಎಲ್ಲರೂ ಕೇಳ್ಬೇಕಂದ ಕೂಡಲೇ ಅವಾಗ ಏನಾಗ್ತದೆ, ಒಳಗಿಂದ ಒಳಗೆ ಅವರಲ್ಲಿ ದ್ವೇಷ ಬೆಳೆದು ಬಿಡ್ತದೆ. ಆದ್ದರಿಂದ ಇದು ತಿಳ್ಕೋಬೇಕು, ಭಾಳ ಪ್ರಪಂಚದಲ್ಲಿ ಬದುಕೋದೊಂದು ಕಲೆ ಅದ. ಹುಟ್ಟುವುದು ದೊಡ್ಡ ಮಾತಲ್ಲ, ಉಂಡು ತಿಂದಂಗೆ ಮನುಷ್ಯ ಬದುಕ್ತಾನೆ, ಪಶುಗಳು ಬದುಕ್ತವೆ, ಜನರೊಡನೆ ಪ್ರೇಮದಿಂದ ಸಾಮರಸ್ಯದಿಂದ ಬದುಕತಕ್ಕಂಥ ಕಲೆಯನ್ನು ನಾವು ಕಲಿಬೇಕು. ಅಂದರೆ ನಾವೇನಾಗ್ತೀವಿ, ಶರಣರಾಗ್ತೀವಿ. ಶರಣಧರ್ಮ ಅಂದರೆ ಏನು? ಶರಣಧರ್ಮ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ ನೀವು? ಬೈದವರಿಗೆ ಬೈಯೋದು, ಹೊಡೆದವರಿಗೆ ಹೊಡೆಯೋದು ಮಾನವ ಧರ್ಮ ಅದು. ತಿಳಿತೇನೋ, ಬೈದವರಿಗೂ ಸಹ ಬೈಯದಂತೆ. ಅವರು ನಮಗೆ ದ್ವೇಷ ಮಾಡಿದರೂ ಸಹ ಅವರನ್ನು ನಾವು ಪ್ರೇಮ ಮಾಡಬೇಕು, ದ್ವೇಷ ಮಾಡಿದವರನ್ನು ಪ್ರೇಮ ಮಾಡಬೇಕು. ಯೇಸುಕ್ರಿಸ್ತ ಹೇಳ್ತಾನೆ, ಒಂದು ಗಲ್ಲ ಕೊಡೋದ್ರೆ ಇನ್ನೊಂದು ಗಲ್ಲ ಕೊಡು ಅಂತ ಹೇಳ್ತಾನೆ. ಅದು ಸಾಮಾನ್ಯವಾಗಿರ್ತಕ್ಕಂಥ ಮಾತು. ಇಲ್ಲಿ ಎರಡದ, ನಮಗೆ ಯಾರೇ ಬೈದ್ರೆ ನಾವು ಕ್ಷಮಿಸ್ಬೇಕು, ಅದೇ ನಮ್ಮ ಗುರುಗಳಿಗೆ ಬೈದ್ರೆ ಕ್ಷಮೆ ಮಾಡಬಾರ್ದು, ಅಲ್ಲಿ ಗಣಾಚಾರ ಮಾಡಬೇಕು. ನಮ್ಮ ಧರ್ಮವನ್ನು ಬೈದರೆ, ನಿಂದಿಸಿದರೆ ನಾವು ಗಣಾಚಾರ ಮಾಡಬೇಕು. ನಮ್ಮನ್ನು ಬೈದರೆ ಬೈದವರನ್ನು ಬಂಧುಗಳೆಂಬೇನಬೇಕು. ಮತ್ತು ಹಿಂಗೆಲ್ಲ ಉರಾಟಿ ತಿಪ್ರಾಟಿ ಮಾಡೋಕೆ ಹೋಗಬಾರ್ದು. ಬಸವಣ್ಣನ ಯಾರೇ ಬೈದರೆ ತಿಳ್ಕೊಳ್ರಿ, ಆ ಬೈದವರನ್ನು ಬಂಧುಗಳೆಂಬೇನಬಾರ್ದು. ಅವಾಗ ನಾಲ್ಕು ಬಿಗಿಬೇಕು. ತಿಳಿತ, ನನ್ನ ಬೈದರೆ ಬೈಲ್ಬಿಡು, ನಾನು ಒಬ್ಬ ಮನುಷ್ಯ, ನನ್ನಲ್ಲಿ ಏನರ ಲೋಪದೋಷ ಅವ್ರಿಗೆ ಕಣಿಸಿರಬೇಕು, ಅದಕ್ಕೆ ಬೈದವರನ್ನ ಬಂಧುಗಳೇನ್ಬೇಕು. ಅದಕ್ಕಾಗಿ ಬದುಕುವ ಕಲೆಯನ್ನು ನಾವು ಕಲಿತ್ರೆ ಈ ಜಗತ್ತಿನಲ್ಲಿ ಭಾಳ ಒಳ್ಳೆಯವರಾಗಿ ಬದುಕ್ತೇವೆ, ಒಳ್ಳೆಯವರಾಗ್ತೀವಿ, ಮತ್ತು ಜನರಿಗೆ ಬೇರೆಯವರಿಗೂ ಸಹಿತ ನಮ್ಮಿಂದ ಉಪಯೋಗ ಆಗ್ತದೆ. ಅದಕ್ಕಾಗಿ ಶರಣರು ಎಷ್ಟು ಚಂದ, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ. ಇಂಥ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಜಗತ್ತಿನಲ್ಲಿ. ಸಾಮಾನ್ಯವಾಗಿ ನೀವು ನೋಡಿದ್ರೆ ರಾಮಾಯಣದ ಯುದ್ಧ, ಮಹಾಭಾರತದ ಯುದ್ಧಗಳನ್ನು ನೋಡಿದರೆ ಹೆಣ್ಣು ಹಣ್ಣು ಮಣ್ಣುಗಳಿಗಾಗಿ ಹೋರಾಟ. ಇವತ್ತಿನ ಜಗತ್ತಿನಲ್ಲಿ ಇಟ್ಟು ಹೋರಾಟ ಬಡದಾಟ ನಡೀತದೆ, ಎಲ್ಲ ಮಣ್ಣು ಹೆಣ್ಣು ಹಣ್ಣು ಏನಾರು ಇದೇ ಕಾರಣಕ್ಕಾಗಿ. ಯಾಕೆ ಮಣ್ಣು ಹಣ್ಣುಗಳ ಪ್ರಸಾರವೇ ಸೃಷ್ಟಿ. ಅದರಿಂದ ಇದ್ರ ಸಲುವಾಗಿ ಯಾವುದಾದ್ರೂ ಒಂದು ಕಾರಣದಿಂದ ಬಡದಾಟ ಇರ್ತದೆ. ಕೋರ್ಟ್ನೊಳಗೆ ಹೋಗಿ ಕೇಳಿದ್ರೆ ನೀವು ಏನು ಬಡದಾಟಕ್ಕೆ ಕಾರಣ ಏನು ಅಂದರೆ, ಈ ಮೂರು ಸುತ್ತಲೇ ಇರ್ತದೆ, ಯಾವುದರೇ ಒಂದು ಕಾರಣ ಇರ್ತದೆ. ಅದಕ್ಕಾಗಿ ಅದಕ್ಕೆ ಹೋರಾಟ ಮಾಡುವವರು ಶರಣರಲ್ಲ, ಅವು ಸಾಮಾನ್ಯರಾಗಿರ್ತಕ್ಕಂಥವ್ರು. ಅದು ಹೋರಾಟ ಮಾಡುವುದು ನಮ್ಮ ಜೀವನದ ಗುರಿ ಆಗಬಾರದು ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ಒಂದು ಹೆಲನ್ ಆಫ್ ಟ್ರಾಯ್ ಅಂತ ತಿಳ್ಕೊಂಡು ಒಂದು ಕತೆ ಬರ್ತದೆ. ಇಬ್ಬರು ರಾಜರಲ್ಲಿ ಒಬ್ಬ ಹೆಣ್ಮಗಳ ಬಗ್ಗೆ ಯುದ್ಧ ನಡೀತೆ. ಆಕೆ ಭಾಳ ಸುಂದರಿಯಾಗಿರ್ತಾಳಂತ, ನನಗೆ ಬೇಕು ನನಗೆ ಬೇಕಂತ ಇಬ್ಬರು ರಾಜರು ಬಡದಾಡಿ ಯುದ್ಧ ಆಗುತ್ತೆ. ಯುದ್ಧ ಆಗಿ ಯುದ್ಧ ಮುಗಿ ಅವಳಿಗೆ ಆಕೆ ಮುದುಕಿ ಆಗಿರ್ತಾಳೆ, ಆಕೆದು ಮುಗದೇ ಇರ್ತದೆ, ಕತೆನೇ ಮುಗಿದಿರ್ತದೆ. ಹಾಗೆ ನಮ್ಮ ಜನ ಎದಕ್ಕಾಗಿ ಹೋರಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅನ್ಯಾಯದ ವಿರೋಧವಾಗಿ ಹೋರಾಟ ಮಾಡಲಿಕ್ಕೆ ನಮಗೆ ಸಾಕಷ್ಟು ಅನುಕೂಲತೆ ಐತಿ. ಅದು ನಮ್ಮ ಧರ್ಮ, ನಮ್ಮದು ಇದು ಅದನ್ನು ಬಿಡ್ತೀವಿ ನಾವು. ಅದನ್ನು ಬಿಟ್ಟು ಸುಮ್ಮನೆ ತನಗೆ ಬೇಕು ಅದು ಬೇಕು ಏನು ಬೇಕಂತೇಳಿ ಹೋರಾಟ ಮಾಡ್ತೀವಿ. ಈಗ ಅನ್ಯಾಯ ನಡೀತಾ ಜಗತ್ತಿನೊಳಗೆ, ಅನ್ಯಾಯ ಸಲ ಹೋರಾಟ ಮಾಡ್ತಾರೇನೋ ಅವರು? ಅನ್ಯಾಯ ಸಲ ಹೋರಾಟ ಮಾಡೋದಿಲ್ಲ, ತಿಳಿತೇನೆ. ಇನ್ನೊಬ್ರಿಗೆ ಅನ್ಯಾಯ ಮಾಡೋ ಸಲುವಾಗಿ ಹೋರಾಟ ಮಾಡ್ತಾರೆ, ಅನ್ಯಾಯ ನಾಶ ಮಾಡೋ ಸಲುವಾಗಿ ಹೋರಾಟ ಮಾಡಬೇಕು. ಅದು ಗಣಾಚಾರ ಕತೆ, ಅದು ಶರಣಧರ್ಮ ಆಗ್ತದೆ. ನೀ ಗುರಿಯಾಗಿ ಹೋದವರನು ಕಾಣಗುಯೇಶ್ವರ. ಈ ಜಗತ್ತಿನಲ್ಲಿ ಭಾಳ ಜನ ದೇವರೇ ಗುರಿಯಾಗಿರ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿರೋದಿಲ್ಲ. ಅದಕ್ಕೆ ಭಾಳ ಜನರಿಗೆ ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ. ಸಾಯುವುದು ರಣ ಹಿಡಿಗಳ ಹಿಂಡು ಅಂತ ಹೇಳ್ತಾನೆ ಒಬ್ಬ ಕವಿ. ಮುಂದೆ ಗುರಿ ಹಿಂದೆ ಗುರು, ಸಾಯುವುದು ರಣಧೀರರ ಹಿಂಡು ಅಂತ ಹೇಳ್ತಾರೆ. ಅಂದರೆ ನಾವು ಯಾವಾಗಲೂ ಮುಂದೆ ಒಂದು ಗುರಿ ಇಟ್ಕೋಬೇಕು, ಹಿಂದೆ ಒಂದು ಗುರು ಇಟ್ಕೋ. ಭಾಳ ಜನರಿಗೆ ಗುರಿನೇ ಇಲ್ಲ. ಏನ್ರಿ ಗುರಿ? ಈಟ್ ಡ್ರಿಂಕ್ ವಿ ಮೇರಿ ಫಾರ್ ಟುಮಾರೋ ವಿಮೇಡ. ಏನು ಉಣ್ಣೋದು ತಿನ್ನೋದು ಮಜಾ ಮಾಡೋದು ಅದೇ ಗುರಿ ತಿಳ್ಕೊಂಡ್ರೆ ಬಹುಸಂಖ್ಯ ಜನ ಅದೇ ತಿಳ್ಕೊಂಡಿದ್ದಾರೆ. ಅದು ಜೀವನದ ಗುರಿ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಉಣ್ಣೋದು ತಿನ್ನೋದು ಮಲಗೋದು ಮಕ್ಕಳಿದ್ದು ಗುರಿ, ಅದೇ ಹಂಗೆ ಪಶುಗಳು ಮಾಡೋದಿಲ್ಲ, ಪಶುಗಳು ಮಾಡ್ತಾ ಇಲ್ಲ. ಅದಕ್ಕೆ ವ್ಯಾಸಮರ್ಷಿಗಳೊಂದು ಮಾತು ಹೇಳ್ತಾರೆ, ಭಾಳ ಚಂದ ಹೇಳ್ತದೆ. ಆಹಾರ ನಿದ್ರಾ ಭಯ ಮೈಥುನಾನಿ ಸಮಾನಮೇ ತತ್ ಪಶುವಿರ್ ನರಾಣಾಂ
ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನಃ ಪಶುಭೀ ಸಮಾನಃ. ಆಹಾರ ನಿದ್ರಾ ಭಯ ಮೈಥುನ ಎಲ್ಲ ಪ್ರಾಣಿಗಳಿಗೆ ಸಮಾನವಾಗಿದೆ. ಮನುಷ್ಯನ ವಿಶೇಷ ಏನಪ್ಪ ಅಂದ್ರೆ ಧರ್ಮ ಅಂತ ಹೇಳ್ತಾರೆ. ಮನುಷ್ಯನ ವಿಶೇಷ ಧರ್ಮ. ಧರ್ಮ ಮತ್ತು ದೇವರನ್ನು ಯಾರು ಹಿಡಿತಾರೆ ಅವರೇ ಶರಣರಾಗ್ತಾರೆ, ಮಹಾತ್ಮರಾಗ್ತಾರೆ. ಈಗ ನೋಡ್ರಿ, ನಿಮಗೊಂದು ಮಾತು. ಈ ಒಬ್ಬ ಮನುಷ್ಯ ಜೀವನದೊಳಗೆ 1 0 2 0 3 0 4 0 5 0 ಬರೇ ಜೀರೋಗಳು ಗಳಿಸಿದ್ರೆ ಅದಕ್ಕೇನು ಬೆಲೆ ಇಲ್ಲ. 5 0 ಹಿಂದೆ ಒಂದು ಅಂಕಿ ಇಟ್ಟರೆ ಅದಕ್ಕೇನಾಕತಿ, 1 ಲಕ್ಷ ಬೆಲೆ ಆಗ್ತದೆ. ಒಂದು ಅಂಕಿ ಇಟ್ಟು ಉಳಿದ ಮುಂದೆ ಬರ 5 0 ಇಟ್ಟು ಅವಾಗ 1 ಲಕ್ಷ ಆಕತಿ. ಹೌದಾ? ಒಂದು ತೆಗೆದು ಬಿಡ್ರಿ, ಹೊಲ ಮನೆ ಹೆಂಡ್ರು ಮಕ್ಕಳು ಅಂತಸ್ತ ಅನ್ನುವಂಥ ಈ ಜೀರೋಗಳನ್ನು ಶೂನ್ಯ ಇಟ್ಕೊಂಡು ಹಿಂದೆ ಒಂದು ದೇವರು ಧರ್ಮ ಅಂತ ಇರಿದಿದ್ರೆ ಅವನ ಬದುಕೆಲ್ಲ ಶೂನ್ಯನೇ. ಹೌದಾ? ಇಷ್ಟೆಲ್ಲ ಗಳಿಸಿ ಹಿಂದೆ ಒಂದು ಇಟ್ಟರೆ ಅವನ ಬದುಕು ಸಾರ್ಥಕವಾಗ್ತದೆ. ಅದಕ್ಕಾಗಿ ನಾವು ದೇವರು ಧರ್ಮವನ್ನು ನಂಬಿದಾಗ ನಮ್ಮ ಬದುಕು ಸಾರ್ಥಕ ಆಕತಿ, ಲಕ್ಷ ಆಕತಿ. ಬೇಕಾದ್ರೆ ಕೊನೆ ಜೀರೋ ತೆಗೆದ್ರು ಸಹಿತ 10,000 ಆಕತಿ, ಇನ್ನೊಂದು ಜೀರೋ ತೆಗೆದ್ರೆ 1,000 ಆಕತಿ, ಇನ್ನೊಂದು ಜೀರೋ ತೆಗೆದ್ರೆ 100 ಆಕತಿ, ಮತ್ತೊಂದು ಜೀರೋ ತೆಗೆದ್ರೆ 10 ಆಕತಿ, ಅದು ಜೀರೋ ತೆಗೆದ್ರೆ 1.5 ಉಳಿತೆ. ಆದ್ದರಿಂದ ಹಿಂದಿನ ತೆಗಿಬಾರ್ದು, ಮುಂದಿನ ಬೇಕಾದ್ರೆ ತಕ್ಕೊತ ಹೋಗ್ಬೋದು. ಆದ್ದರಿಂದ ಮುಂದಿಂದ ಹೆಚ್ಚೆಚ್ಚು ಮಾಡ್ಕೋತ ಹೋದಂಗೆ ನಮ್ಮಲ್ಲಿ ಸಂಪತ್ತು ಜಾಸ್ತಿ ಆದಂಗೆ ಆಗುತ್ತೆ. ಅದಕ್ಕಾಗಿ ಒಂದು ಇಡಬೇಕು, ಅವನೇ ಧರ್ಮವಂತ ಅಂತ ಹೇಳ್ತಾರೆ. ಈಗ ಲಿಂಗವಂತ ಅಂತ ಶಬ್ದ ಐತಿ, ಇನ್ನು ತಿಳ್ಕೊಬೇಕು. ನೀನು ಲಿಂಗವಂತರು ಭಾಳ ಜನ ಇದ್ದೀರಿ ಇಲ್ಲಿ. ಲಿಂಗವಂತ ಅಂದರೆ ಏನೋ, ಹಣ ಇದ್ದವ ಹಣವಂತ, ಗುಣ ಇದ್ದವ ಗುಣವಂತ, ಬುದ್ಧಿ ಇದ್ದವ ಬುದ್ಧಿವಂತ, ಶೀಲಿದ್ದವ ಶೀಲವಂತ. ಲಿಂಗ ಅಂದರೆ ದೇವರು. ಲಿಂಗ ಇದರರ್ಥ, ಎಟಿಮಲಾಜಿಕಲ್ ಮೀನಿಂಗ್ ಆಫ್ ಲಿಂಗ ಅಂದರೆ ಏನು, ತೋರುವ ಈ ಸೃಷ್ಟಿ ಎದರಿಂದ ಹೊರಹೊಮ್ಮಿ ಎದರ ಲೀಲಿಯಾಡಿ ಕೊನೆಗೆ ಎದರ ಲಯವಾಗ್ತದೋ ಅದಕ್ಕೆ ಲಿಂಗ ಅಂದರು, ಅದಕ್ಕೆ ಪರಬ್ರಹ್ಮ ಅಂದರು, ಅದು ಪರಶಿವ ಅಂದರು. ಆ ಲಿಂಗವನ್ನು ಯಾರು ಒಪ್ಪುತ್ತಾರೆ ಆಮೇಲೆ ಅದನ್ನು ಅಪ್ಪುತ್ತಾರೆ ಅಂದರೆ ಆಯತ ಮಾಡ್ಕೋತಾರೆ, ಅವ್ರಿಗೇನಂತಾರೆ, ಲಿಂಗವಂತ ಅಥವಾ ಲಿಂಗಾಯತ ಅಂತ. ಲಿಂಗಾಯತ ಅಂದರು ಒಂದೇ, ಲಿಂಗವಂತ ಅಂದರು ಒಂದೇ. ಅಂದರೆ ದೇವರನ್ನು ಒಪ್ಪಿಕೊಳ್ಳುವವರು, ದೇವರನ್ನು ಅಪ್ಪಿಕೊಳ್ಳುವವರು, ದೇವರನ್ನು ಧರಿಸಿಕೊಂಡವರು ಯಾರು ಅವರು ಲಿಂಗಾಯತ ಅಂತ. ಅಂದರೆ ಡಿವೈನ್ ಬೀಯಿಂಗ್ಸ್ ಅಂತ ಅರ್ಥ. ನಿಮಗೆ ಅದೇನು ಜಾತಿವಾಚಕ ಪದ ತಿಳ್ಕೋಬಾರ್ದು, ಹೆಮ್ಮೆಯಿಂದ ಹೇಳಬೇಕು. ನಾವು ಲಿಂಗವಂತರೇ ಜಗತ್ತಿನಲ್ಲಿ ದೇವರನ್ನ ಎದೆ ಮೇಲೆ ಕಟ್ಕೊಂಡು ಅಡ್ಡಾಡೋರು ಯಾರೂ ಪ್ರಪಂಚದಲ್ಲ, ನಾವಷ್ಟೇ ಲಿಂಗವಂತರು ಕಟ್ಕೊಂಡು ಅಡ್ಡಾಡೋರು. ಉಳಿದವರೆಲ್ಲ ದೇವರನ್ನು ಪ್ರಾರ್ಥಿಸಬಹುದು, ದೇವರನ್ನು ಧ್ಯಾನಿಸಬಹುದು, ಆದರೆ ದೇವರನ್ನು ಸದಾಕಾಲ ಕಟ್ಟಿಕೊಂಡು ಸದಾಕಾಲ ನಮ್ಮ ಹತ್ರ ಇಟ್ಟುಕೊಂಡು ನಮ್ಮ ಮುಂದೆ ಇಟ್ಟುಕೊಂಡು ಅವನ ಪೂಜೆ ಮಾಡಿ ಅವನ ಪ್ರಾರ್ಥನೆ ಮಾಡಿ ಅವನ ಧ್ಯಾನ ಮಾಡಿ ದೇವರ ಸಂಬಂಧವನ್ನು ಯಾವಾಗಲೂ ಇಟ್ಟುಕೊಳ್ಳುವವರು ಯಾರು, ಅವರು ಲಿಂಗಾಯಿತರು. ಇದು ತಿಳ್ಕೊಬೇಕು ಇದರ ಅರ್ಥ. ಯಾಕಂದರೆ ಕೆಲವು ಜನ ಏನು ರಾಜಕಾರಣಿಗಳು, ಏ ಲಿಂಗಾಯತ ತಿಳಿದ್ರೆ ಯಾರಿಗೆ ತಿಳ್ಕೊತಾರೆ, ತಿಳ್ಕೊಂಡು ನಾ ಲಿಂಗಾಯತ ಅಲ್ಲ ಅಂತ ತಿಳ್ಕೊಂಡು ಹೇಳೋ ಒಂದು ನಟನೆ ಮಾಡ್ತಿರ್ತಾರೆ. ತಿಳಿತಾನೆ, ಅದು ತಪ್ಪೋದು. ನಾವು ಲಿಂಗಾಯತ ಅಂತ ಹೇಳೋದು ಭಾಳ ಅಭಿಮಾನದಿಂದ ಹೇಳಬೇಕು. ಅದು ನಾವು ಲಿಂಗಾಯತ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂದರೆ, ನಾನು ಮಾನವರಲ್ಲಿ ಜಾತಿ ಭೇದ ಮಾಡೋದಿಲ್ಲ, ನಾನು ದೇವರನ್ನು ಒಪ್ಪಿಕೊಂಡಿದ್ದೇನೆ, ದೇವರನ್ನು ಕಟ್ಟಿಕೊಂಡಿದ್ದೇನೆ, ಆದ್ದರಿಂದ ನಾನು ಇಂಥವರಿಗೆ ಕೆಡಕು ಮಾಡೋದಿಲ್ಲ ಅನ್ನುವಂಥ ಆ ತತ್ವ ಪ್ರಣಾಳಿಯನ್ನು ಒಪ್ಪಿದ್ದೇನೆ ಅಂತ. ಅದಕ್ಕಾಗಿ ಈ ಲಿಂಗ ಕಟ್ಟಿಕೊಳ್ಳುವಂಥ ಉದ್ದೇಶ ಐತೆ. ಅದಕ್ಕಾಗಿ ಲಿಂಗವಂತ ಅಂದರೆ ಭಾಳ ವಿಶಾಲವಾದ ಅರ್ಥ ಐತೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಇನ್ನು ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾರೆ ಶರಣರು. ಹಂಗಾರೆ ಇದು ಪೂಜಾ ಮಾಡಬೇಕು ಅಂತ ನೀವು ಹೇಳ್ತೀರಲ್ಲ, ಪೂಜಾ ಮಾಡಬೇಕು ಅಂತ ಹೇಳ್ತೀರಿ, ಮತ್ತು ಯಾಕೆ ಪೂಜಾ ಮಾಡಬೇಕು ಅಂತ ಕೇಳ್ತಾರೆ. ಯಾಕೆ ಪೂಜಾ ಮಾಡಬೇಕು, ದೇವರನ್ನು ನಂಬಬೇಕು, ಪ್ರಾರ್ಥನೆ ಮಾಡಬೇಕು, ಪೂಜಾ ಮಾಡಬೇಕು ಅಂತ ಹೇಳ್ತಾರೆ, ಯಾಕಪ್ಪ ಅಂತ ಕೇಳ್ತಾರೆ. ಭಾಳ ಜನ ಕೇಳ್ತಾರೆ ನೋಡ್ರಿ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ಸುತ್ತು ಸುಳಿವ ಸಾಗರವೆಲ್ಲ ನಿಮ್ಮದಾನ. ನಿಮ್ಮದಾನವನ್ನು ಉಂಡು ಹಣ್ಣನ್ನು ಹೊಗಳುವ ಕುಣಿಗಳನ್ನೇ ನಂಬಿನ ಯಾ ರಾಮನಾಥ ಅಂತ ಹೇಳ್ತಾರೆ ಜಡರದಾಶ್ಮೈನವರು. ಅಂದರೆ ಗಾಳಿ ಕೊಟ್ಟವನು ದೇವರು, ಬೆಳಕು ಕೊಟ್ಟವನು ದೇವರು, ಭೂಮಿ ಕೊಟ್ಟವನು ದೇವರು. ನಿಮ್ಮ ಅಪ್ಪ ನಿಮ್ಗೆ ಹೊಲ ಕೊಟ್ಟಿರಬೇಕು, ಭೂಮಿ ಯಾರು ಕೊಟ್ಟಾನ, ಜಗದಪ್ಪ ಕೊಟ್ಟಾನ, ಹೌದಲ್ಲ. ಗಾಳಿ ಯಾರು ಕೊಟ್ಟಾರ, ಬೆಂಕಿ ಯಾರು ಕೊಟ್ಟಾರ, ಆಕಾಶ ಯಾರು ಕೊಟ್ಟಾರ, ಎತ್ತ ಯಾರು ಕೊಟ್ಟಾರ, ಬಿತ್ತ ಯಾರು ಕೊಟ್ಟಾರ, ಸಮುದ್ರ ಯಾರು ಕೊಟ್ಟಾರ, ನೀರು ಯಾರು ಕೊಟ್ಟಾರ, ಇದನ್ನು ವಿಚಾರ ಮಾಡಿ ಅಲ್ರಿ. 15 ನಿಮಿಷ ಗಾಳಿ ಮುಷ್ಕರ್ ಹುಡಿದ್ರೆ ನೀವು ಅಲ್ಲೇ, ನಾವಿಲ್ಲೇ, ಎಲ್ಲರೂ ಅಲ್ಲಲ್ಲೇ, ಯಾರ ಸಮಾಧಿ ಯಾರೂ ಮಾಡೋದಿಲ್ಲ, ಯಾರಿಗೆ ಯಾರು ಅಳಬೇಕಾಗಿಲ್ಲ, ಯಾರ್ದು ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿಲ್ಲ ಅಂದಾಗ ಅಂಥ ಗಾಳಿಯನ್ನು ಏನು ಮಾಡ್ಯಾನ ದೇವರು, ಫ್ರೀ ಕೊಟ್ಟನ, ಫ್ರೀ ಟ್ಯಾಕ್ಸ್ ಇಲ್ಲ, ಟ್ಯಾಕ್ಸ್ ಇದ್ದರೆ ಭಾಳ ಫಜೀತಾಕಿತ್ತು, ಹೌದಲ್ಲ. ಅಂಥ ಗಾಳಿಯನ್ನು ಕೊಟ್ಟನ, ನೀರನ್ನು ಕೊಟ್ಟನ ಮನುಷ್ಯನಿಗೆ. ಭೂಮಿಗಿಂತಲೂ ನೀರು, ಆಹಾರಕ್ಕಿಂತಲೂ ನೀರು ಜಾಸ್ತಿ ಬೇಕು ಅಂತ ತಿಳ್ಕೊಂಡು ಅಲ್ಲಿ ನೀರನ್ನು ಜಾಸ್ತಿ ಕೊಟ್ಟನ, ಇಲ್ಲಿ ಭೂಮಿಯನ್ನು ಕಡಿಮೆ ಕೊಟ್ಟನ. ಅಂದರೆ ಅದಕ್ಕಿಂತಲೂ ಜಾಸ್ತಿ ಗಾಳಿ ಕೊಟ್ಟನ, ಅದಕ್ಕಿಂತಲೂ ಜಾಸ್ತಿ ಆಕಾಶವನ್ನು ಕೊಟ್ಟನ. ಅಂದರೆ ದೇವರ ಮಹಿಮೆ ತಿಳ್ಕೋಬೇಕು. ಅದಕ್ಕಾಗಿ ಇವೆಲ್ಲವನ್ನು ಕೊಟ್ಟಿರತಕ್ಕಂಥ ಪರಮಾತ್ಮನನ್ನು ನಾವು ಮರಿಬಾರ್ದು.
ಗಾಡ್ ಗಿವ್ಸ್ ಆ್ಯಂಡ್ ಫರ್ ಗಿವ್ಸ್ ಮ್ಯಾನ್ ಗೆಟ್ಸ್ ಆ್ಯಂಡ್ ಫರ್ ಗೆಟ್ಸ್ ಅಂತೊಂದು ಮಾತು ಹೇಳ್ತಾರೆ. ದೇವರೆಲ್ಲ ಕೊಡ್ತಾನೆ, ಆ ಮತ್ತು ಕ್ಷಮಿಸ್ತಾನೆ. ನಾವೆಲ್ಲ ಪಡ್ಕೋತೀವಿ, ಪಡ್ಕೊಂಡು ಕೊಟ್ಟು ಮಹಾದಾತನನ್ನು ಮರಿತೀವಿ. ಅವ್ರಿಗೆ ಕೃತಜ್ಞರು ಅಂತ ಹೇಳ್ತಾರೆ. ಡೋಂಟ್ ಫರ್ಗೆಟ್ ದ ಗಿವರ್ ಇನ್ ದ ಗಿಫ್ಟ್ಸ್. ನಾವೆಲ್ಲ ಪಡ್ಕೊಂಡು ಅಧಿಕವಾಗಿ ಪಡ್ಕೊಂಡು ಕೊಟ್ಟ ಮಹಾದಾನಿನ ಮರಿಬಾರ್ದು, ಮರೆತ್ರೆ ಕೃತಜ್ಞರಾಗ್ತೀವಿ. ಈ ಕೆಲವರು ದೇವ್ರ ಪೂಜೆ ಮಾಡೋದಿಲ್ಲ, ಅವರು ಎಂಥ ಹಣೆ ಬರುತ್ತದೆ ಗೊತ್ತೇನು? ನೀವೆಲ್ಲರೂ ಬಸ್ನಲ್ಲಿ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡುವಾಗ ಯಾವನೋ ಒಬ್ಬ ಸಿಗರೇಟ್ ಕೊಟ್ಟಂತ ಇಟ್ಕೊಳ್ಳಿ, ಸಿಗರೇಟ್ ಕೊಟ್ಟವನು ಥ್ಯಾಂಕ್ ಯು ವೆರಿ ಮಚ್ ಅಂತಾರೆ. ಇವರು ಅಯ್ಯೋ ಸಿಗರೇಟ್ ಕೊಟ್ಟವನಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತೀಯ? ಥ್ಯಾಂಕ್ಸ್ ಹೇಳ್ತಕ್ಕಂಥವನು ಕೃತಜ್ಞತೆ ಹೇಳ್ತಕ್ಕಂಥ ಏ ಮಾನವ ನೀನು? ಗಾಳಿ ಕೊಟ್ಟವನಿಗೆ, ಬೆಳಕು ಕೊಟ್ಟವನಿಗೆ ಏನು ಕೃತಜ್ಞತೆ ಸಲ್ಲಿಸ್ಬೇಕಲ್ಲ, ಆ ಕೃತಜ್ಞತೆಯೇ ಪೂಜೆಯ ಉದ್ದೇಶ. ಪೂಜೆಯ ಉದ್ದೇಶ ಕೃತಜ್ಞತೆ ಸಮರ್ಪಣೆ, ಗೊತ್ತಾ? ಇದು ಕೊಟ್ಟಿರ್ತಕ್ಕಂಥ ಮಹಾದಾತನಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಎರಡನೇ ಉದ್ದೇಶ ಏನಪ್ಪ ಅಂತಂದರೆ ಪೂಜ್ಯ ವಸ್ತುವೇ ನಾವಾಗಬೇಕು. ಗುರುವಿನ ಪೂಜೆ ಮಾಡೋದು ಎದಕ್ಕೆ? ಗುರುವಿನಂತೆ ನಾವಾಗಬೇಕು, ಗುರುವಿನ ಕೊಡ್ತಕ್ಕಂಥ ಸದ್ಗುಣಗಳು ನಮ್ಮಲ್ಲಿ ಬರಬೇಕು. ಗುರುಗಳು ಹೆಂಗೆ ಕ್ಷಮಾಗುಣ ಆಯಿತು, ಬರೇ ಬೆಳಗಿನಿಂದ ಮಂಗಳಾರತಿ ಮೆಕ್ಯಾನಿಕಲಿ ಮಂಗಳ ಹಾಡಿದ್ದೆ ಹಾಡಿದ್ದೆ, ಗುರುಸ್ತುತಿ ಹೇಳಿದ್ದೆ ಹೇಳಿದ್ದೆ, ಬಸವಣ್ಣನವರು ಕೊಲ್ಲಲಿಕ್ಕೆ ಬಂದಿರತಕ್ಕಂಥ ಬೊಲ್ಲನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ, ಸಿಟ್ಟು ಮಾಡ್ಕೊಳ್ಳಿಲ್ಲ, ಅವನಿಗೆ ಕ್ಷಮ ಕೊಟ್ಟರು, ಅವನಿಗೆ ಕಾರಾಗೃಹ ಕೇಳಲಿಲ್ಲ, ಅವನಿಗೆ ಗಲ್ಲುಗೇರಿಸಲಿಲ್ಲ, ಕಳ್ಳತನ ಮಾಡಿರ್ತಕ್ಕಂಥವ್ರಿಗೆ ಏನೂ ಮಾಡಲಿಲ್ಲ. ಬಸವಣ್ಣ ದಿನ ಕತೆ ಹೇಳ್ತೀವಿ ಕೇಳ್ತೀವಲ್ಲ, ಮತ್ತು ನಮ್ಮ ಜೀವನದೊಳಗೆ ಯಾರು ಏನಾದ್ರು ತಪ್ಪು ಮಾಡಿದರೆ ನಾವು ಕ್ಷಮಿಸ್ತೀವೇನು? ಇಲ್ಲ. ಯಾಕೆ? ನಾವಿನ್ನೂ ಬಸವಣ್ಣ ಆಗಿಲ್ಲ. ದೇವನಾಗಲು ಬಹುದು, ಬಸವಣ್ಣನಾಗೋದು ಬಹಳ ಕಠಿಣ ಅಂತ ತಿಳ್ಕೊಂಡು ಪ್ರಭುದೇವರು ಒಂದು ಕಡೆ ಹೇಳ್ತಾರೆ. ನಿಜ ಅದು ಅನಿಸು. ನಾವು ನಮ್ಮನ್ನು ನಾವೇ ತಿಳ್ಕೊಂಡ್ರೆ ಹೌದು ನೋಡಪ್ಪ, ನಮಗೆ ಕ್ಷಮೆ ಅವ ಮಾಡೋಕ್ಕಾಗಲ್ಲಲ್ಲ, ಹುಡುಗರು ತಪ್ಪು ಮಾಡ್ತಾವ ಅಂದ್ಕೊಳ್ಳೆ ನಮಗೆ ಕ್ಷಮಿಸ್ಬೇಕನ್ನೋದು ಇಲ್ಲಲ್ಲ ಅಂತ ಅನಿಸ್ತೈತಿ. ಅದರಿಂದ ಆ ಸದ್ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅಷ್ಟು ಸುಲಭ ಅಂತ ತಿಳ್ಕೋಬಾರ್ದು. ದೇವರಾಗಲಿಕ್ಕೆ ದೇವರನ್ನು ಪೂಜೆ ಮಾಡಬೇಕು, ಗುರು ಆಗಲಿಕ್ಕೆ ಗುರುನ ನಾವು ಪೂಜೆ ಮಾಡಬೇಕು. ಆದ್ದರಿಂದ ಪೂಜ್ಯ ವಸ್ತುವೇ ನಾವಾಗಬೇಕು ಅನ್ನೋ ಉದ್ದೇಶದಿಂದ ಪೂಜೆ ಮಾಡಬೇಕು. ಪೂಜಾ ಪರಿಕರಗಳನ್ನು ನಾವೇನು ಸಮರ್ಪಿಸಿದ್ದೀವಲ್ಲ, ಆ ಪೂಜಾ ಪರಿಕರದ ಹಿನ್ನೆಲೆಯಲ್ಲಿರುವ ಸದ್ಗುಣಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ನಾವು ಪೂಜಿಸಬೇಕು ಅಂತ. ಏನು ಕೇಳಿದ್ರು ಕೇಳ್ತಾರೆ, ಅಲ್ರಿ ಪೂಜೆ ಮಾಡಬೇಕಂತ ಹೇಳ್ತಿರಲ್ರೇ, ಮುದುಕರಾದಿಂದ ರಿಟೈರ್ ಆದಿಂದ ಪೂಜೆ ಮಾಡಿದ್ರಾಯ್ತು, ಈಗ್ಯಾಕ್ರಿ ನಾವಿನ್ನು ಹರಿದವರು ಹುಡುಗರು ಓದವರು ಅಂತ ಎಲ್ಲ ಕೇಳ್ತಾರೆ. ಅದು ಹಿಂಗೆ ಕೇಳ್ತಾರೆ. 20ನೇ ಶತಮಾನದಾಗಂತ ಬಸವಣ್ಣವರು 12ನೇ ಶತಮಾನದಾಗ ಬರೆದಿಟ್ಟಾರೆ ನಿಮ್ಮ ಸಲಾಗಿ. ನಿಮ್ಗೆ ಗೊತ್ತು, ನೀವು ಎಂದೆಂದೆಂದೆಂದು ಇನ್ನೂ ಶತಮಾನಗಳು ಬಂದರೂ ಸಹಿತ ನಿಮಗೆ ಉದ್ಭವಿಸುವುದಾಗಿರತಕ್ಕಂಥ ಏನೇನು ಪ್ರಶ್ನೆಗಳಿದಾವೋ ಆ ಎಲ್ಲ ಪ್ರಶ್ನೆಗಳಿಗೆ ಬಸವಣ್ಣನವರು ತಮ್ಮ ವಚನದಲ್ಲಿ ಶರಣರು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಒಪ್ಪಿಂದೊಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಯಾವಾಗ ಪೂಜೆ ಮಾಡ್ಬೇಕಂತೇಳ್ಯಾರ ಮುದುಕರಾದಿಂದ ಹಲ್ಲು ಹೋದ ನಂತರ ಕಣ್ಣು ಕಾಣಲಾರ್ದಾಗ ಕಿವಿ ಕೇಳಲಾರ್ದಾಗ ಎದ್ದು ಓಡಾಡಕ್ಕೆ ಬರಲಾರ್ದಂಗ ಕೋಲು ಹಿಡಿದಂಥ ಮುದುಕರಾದಾಗ ಅಲ್ಲ, ಅದಕ್ಕಿಂತಲೂ ಮೊದಲು ಪ್ರಾಯದಲ್ಲಿರುವಾಗಲೇ ನೀನು ದೇವರ ಪೂಜೆ ಮಾಡು, ಧ್ಯಾನ ಮಾಡು, ಪ್ರಾರ್ಥನೆ ಮಾಡು ಅಂತ ಹೇಳಿದರು. ಯಾಕಂದರೆ ಯೋಗ ಮಾಡಬೇಕಾದ್ರೆ ಮನುಷ್ಯನಲ್ಲಿ ಶಕ್ತಿ ಇರಬೇಕು, ಸ್ಟೆಮಿನ ಇರಬೇಕು. ಈಗ ಒಂದು 3 ತಾಸು ಕೂಡಬೇಕಾದ್ರೂ ಸಹಿತ ಸ್ಟೆಮಿನ ಎಲ್ಲರಿಗೆ ಇರೋದಿಲ್ಲ. ಕಾರಣ ಏನು? ಸ್ಟೆಮಿನ ಅನ್ನೋದು ಭಾಳ ಮಹತ್ವ ಐತಿ. ಶಕ್ತಿ ಅದು ಯಾವಾಗ ಇರ್ತದೆ? ಪ್ರಾಯದಲ್ಲಿ ಜಾಸ್ತಿ ಇರ್ತದೆ. ಅದನ್ನು ನಾವು ಬೆಳೆಸ್ಕೋಬೇಕು, ಅದನ್ನು ನಾವು ಸಾಧನೆ ಮಾಡಿ ಗಳಿಸ್ಕೋಬೇಕು. ಹಂಗೆ ಒಂದು 3 ತಾಸು ಒಂದೇ ಆಸನದಲ್ಲಿ ಕೂತ್ರೆ ಅದಕ್ಕೆ ಆಸನ ಸಿದ್ಧಿ ಅಂತ ಹೇಳ್ತಾರೆ. ಅದಕ್ಕೆ ನೆರೆ ಕೆನ್ನೆಗೆ ಒಂದು ಜೋಕ್ ಹೇಳಿ, ಭಾಳ ಚೆನ್ನಾಗಿ ಜೋಕದ ಕೇಳಿ. ಒಬ್ಬ ದೊಡ್ಡ ಅಡ್ವೊಕೇಟ್ ಇದ್ದ, ಏನೋ ಸುಪ್ರೀಂ ಕೋರ್ಟ್ದು ದೊಡ್ಡ ಅಡ್ವೊಕೇಟ್. ಹೋಗ್ಲಿ, ಹೈಕೋರ್ಟ್ ಹಿಡ್ಕೊಳ್ರಿ. ನೀವು ಈಗ ಹೈಕೋರ್ಟ್ ಅದ್ರೆ ನಿಮ್ಮ ಹತ್ರ ನಿಮ್ಮ ಊರಾಗ ದಿಲ್ಲಿಗೆ ಹೋಗ್ಬೇಕಾಕೈತೆ ಮತ್ತೆ. ಹೌದಲ್ಲ, ಕಥೆಯನ್ನು ಕೇಳಿ ಮತ್ತೆ ದಿಲ್ಲಿಗೆ ಹೋದ್ಗಿದ್ದೀರಿ. ಈಗ ಬೆಂಗಳೂರಾಗಿದ್ದೀರಿ, ಬೆಂಗಳೂರಲ್ಲಿ ಹೈಕೋರ್ಟ್ ಅದ, ಹೈಕೋರ್ಟಲ್ಲಿ ಒಬ್ಬ ದೊಡ್ಡ ಅಡ್ವೊಕೇಟ್ ಇದ್ದ, ವಕೀಲಿದ್ದ. ಅವನ ಹೆಸರು ಗುಂಡಪ್ಪ ಅಂತಿದ್ದ. ಅವನೇನು ಒಂದಿನ ಪ್ರವಚನ ಕೇಳಕ್ಕೆ ಬಂದವಲ್ಲ ಬಿಡ, ಅವಳು ಭಾರಿ ದುಡ್ಡು ಗಳಿಸ್ತಿದ್ದ, ಭಾರಿ ಕೋಟ್ಯಾಧೀಶ ಆಗಿಬಿಟ್ಟಿದ್ದ. ಅಂಥ ದುಡ್ಡು ಗಳಿಸ್ತ ಅನೇಕರು ಅವ್ರ ಗೆಳೆಯರೆಲ್ಲ ಪ್ರವಚನಕ್ಕೆ ಬರ್ತಿದ್ರು, ವಿಶ್ವಧರ್ಮ ಪ್ರವಚನ ಕೇಳಕ್ಕೆ ಬರ್ತಿದ್ರು, ಅನೇಕ ಜನ ಬರ್ತಿದ್ರು. ಆವಾಗ ಅವ್ರು ಹೇಳಿದರು, ಲಿಂಗಾನಂದ ಸ್ವಾಮಿಗಳು ಮಾತಾಜಿ ಅವರು ಏನು ಚಂದ ಪ್ರವಚನ ಹೇಳ್ತಾರೆ ರೀ, ಆ ಬನ್ನಿರಿ ಕೇಳ್ರಿ ಕೇಳ್ರಿ, ವಿಶ್ವಧರ್ಮ ಪ್ರವಚನ ನಿಮ್ಮ ಜೀವನದಲ್ಲಿ ಕೇಳಬೇಕು ರೀ ಅಂತ ಹೇಳಿದ್ರೆ, ಅದನ್ನೇನು ಕೇಳೋದಯ್ಯಾ, ಅದನ್ನೇನು ಕೇಳೋದು, ಇಷ್ಟು ದುಡ್ಡು ಬರ್ತದೆ ಇಷ್ಟೆಲ್ಲ ಬರ್ತದೆ, ಅದನ್ನು ಬಿಟ್ಟು ಹೋಗೋಕ್ಕಾಗತ್ತೆ, ಅದೆಲ್ಲ ಸಾಧ್ಯನಂತ ಅಂದ್ಕೊಳ್ಳೆ ಒಂದಿನ ಏನಾಗಿಬಿಡ್ತು, ಮರಣ ಪ್ರಾಪ್ತಿ ಆಗಿಬಿಡ್ತು. ಮರಣ ಪ್ರಾಪ್ತಿ ಆದ ಕೂಡಲೇ ಯಮದೂತರು ಬಂದರು. ನೋಡ್ರಿ, ನೀವು ಪ್ರವಚನ ಕೇಳ್ತಕ್ಕಂಥ ಜನ ಆದಿರಲ್ಲ ಶರಣರು, ನೀವು ಸತ್ರ ಶಿವದೂತರು ಬರ್ತಾರೆ. ಈ ದೇವರ ಧರ್ಮ ಬೇಡ ಅಂತ ತಿಳ್ಕೊಂಡು ಬರೀ ಭೋಭಾರಿಗಳಾಗಿರ್ತಕ್ಕಂಥ ಅವ್ರೇನಿರ್ತಾರಲ್ಲ, ಇಂಥ ವಕೀಲರು, ಇಂಥ ಡಾಕ್ಟ್ರು, ದೇವರು ಬೇಡ ಧರ್ಮ ಬೇಡ ಬರೀ ಗಳಕಿ ಗಳಕಿ ರೊಕ್ 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 ಅಂತೇನು ಗಳಿಸ್ತಾರೆ ನೋಡು, ಅವ್ರ ಹತ್ರ ಯಾರು ಬರ್ತಾರಂದರೆ ಯಮದೂತರು ಬರ್ತಾರೆ. ಈ
ವಕೀಲನನ್ನ ಅಂದರೆ ಗುಂಡಪ್ಪ ವಕೀಲ್ ಅಂತ ಹೇಳಿದ್ನಲ್ಲ ಅವನನ್ನು ಏನು ಮಾಡಿದ್ರು ಯಮದೂತರು ಹಿಡ್ಕೊಂಡು ಹೋದರು. ಹಿಡ್ಕೊಂಡು ಹೋದ್ರು ಸಹಿತ ಅವನೇನು ಮಾಡ್ದ, ತಕರಾರು ಮಾಡ್ದ ಅಲ್ಲಿ. ಯಾಕಂದ್ರೆ ಅವ್ನು ತಕರಾರು ಮಾಡೇ ಗೊತ್ತು ಅವರಿಗೆಲ್ಲ, ತಕರಾರು ಮಾಡ್ದ. ಸಾಮಾನ್ಯನ ಅರೆಸ್ಟ್ ಮಾಡಬೇಕಾದ್ರೂ ನಾವು ಒಂದು ವಾರಂಟ್ ಇಶ್ಯೂ ಮಾಡ್ತೀವಿ, ನೀವೇನ್ರಿ ಒಂದು ವಾರಂಟ್ ಇಶ್ಯೂ ಮಾಡಲಿಲ್ಲ ಅಂತ ತಿಳ್ಕೊಂಡು ಅವನು ಯಮನಿಗೆ ಸವಾಲು ಹಾಕಿದ. ಆವಾಗ ಯಮ ಹೇಳ್ತಾನೆ, ಏ ವಕೀಲ, ಇಲ್ಲಿ ಇದು ಹೈಕೋರ್ಟ್ ಅಲ್ಲ, ಇದು ಡಿವೈನ್ ಕೋರ್ಟ್ ಐತಿ. ನೋಡು, ನೀನು ಎಷ್ಟೆಷ್ಟೋ ವಾರಂಟ್ಗಳನ್ನು ನಾನು ಕಳಿಸ್ಕೊಟ್ಟಿನಿ ಗೊತ್ತಾ, ಎಲ್ರಿ ಒಂದು ಬರಲಿಲ್ಲ ಅಂದವ. ಮೊಟ್ಟ ಮೊದಲ ನಿನ್ನ ಕಣ್ಣ ಮಬ್ಬು ಮಾಡಿ, ಕಣ್ಣು ಮಬ್ಬು ಮಾಡಿದ ಕೂಡ ನೀನು ಚಶ್ಮಾ ಹಾಕಿ ನಮ್ಮನ್ನು ಮೋಸ ಮಾಡಿದಿ, ಅದು ಮೊದಲನೇ ವಾರಂಟ್. ಕಿವಿ ಸ್ವಲ್ಪ ಮಬ್ಬಾದು, ಆವಾಗ ನೀನು ಏರಿ ಇಟ್ಟುಕೊಂಡು ನಮಗೆ ಮೋಸ ಮಾಡಿದೆ. ಎರಡನೇ ವಾರಂಟಕ್ಕೂ ನೀನು ಕೇಳಲಿಲ್ಲ. ಆವಾಗ ಹಲ್ಲೆಲ್ಲ ಬಳಬಳ ಬೆಳೆಯುವಂಗೆ ಮಾಡಿದೆ, ಪ್ಲಾಸ್ಟಿಕ್ ಹಲ್ಲು ಕಟ್ಕೊಂಡು, ಆವಾಗೂ ಮೋಸ ಮಾಡಿದೆ. ಇಷ್ಟು ವಾರಂಟ್ ಅಂದ್ರೂ ಕಡೆಗೆ ಇವು ನೋಡಿ ಕೂದಲರೆ ಬೆಳಗಾಗಿ ಬುದ್ಧಿ ಬರಲಿ ಅಂತ ತಿಳ್ಕೊಂಡು ಕೂದಲೆಲ್ಲ ಬೆಳಗ್ ಮಾಡಿದ್ವಿ. ಆವಾಗ ನೀನೇನು ಮಾಡಿದೆ, ಕರಿ ಬಣ್ಣ ಹಚ್ಕೊಂಡು ಮೋಸ ಮಾಡಿದೆ. ಇಷ್ಟೆಲ್ಲ ವಾರಂಟ್ ಇದ್ರು ನೀನು ಲೆಕ್ಕಿಸೋದಿಲ್ಲ, ಇವನಿಗೇನು ವಾರಂಟ್ ಕಳಿಸಿದ್ರೆ ಇವೇನು ಬರೋಂಗಿಲ್ಲ ಅಂತ ಹೇಳ್ಕೊಂಡು ಕೊನೆಗೆ ನಾವು ಯಮದೂತರನ್ನೇ ಕಳಿಸಿ ನೀನು ಹಿಡಿದು ತರಬೇಕಾಯಿತು ಅಂತೇಳಿ. ಅಲ್ಲಿ ಯಾಕೆ ಪ್ರವಚನ ಕೇಳೋಕೆ ಹೋಗಲಿಲ್ಲ? ಯಾಕೆ ಗುಡಿಗುಂಡಾರಗಳಿಗೆ ಒಂದು ದಿನ ಪ್ರಾರ್ಥನೆ ಮಾಡೋಕೆ ಹೋಗಲಿಲ್ಲ? ಆ ಒಮ್ಮೆ ಆದರೂ ಒಂದು ಅನುಭವ ಮಂಟಪಕ್ಕೆ ಬಸವ ಮಂಟಪಕ್ಕೆ ಹೋಗಿದ್ಯಾ ಅಂತ ಕೇಳಿದ್ರು, ಎಂದೂ ಹೋಗಿಲ್ಲ. ಹಂಗಾರೆ ತಗೊಳ್ರು ಇವನು ಹಾಕ್ರೆ ನರಕದೊಳಗೆ ಅಂತಂದು. ಅಂದರೆ ಶರಣರ ನುಡಿಗಡನವನ್ನು ಯಾರು ಕೇಳೋದಿಲ್ಲ ಅವ್ರ ಬದುಕು ವ್ಯರ್ಥವಾಗ್ತದಂತ. ಅದಕ್ಕೂ ಶರಣ ಹೇಳ್ತಾರೆ, ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಬುದೇ, ಕಡಗೀಲು ಬಂಡಿಗೆ ಆಧಾರ, ಕೊಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣ ನುಡಿಗಡನವೇ ಕಡಗೀಲು ಕಾಣೋ ರಾಮನಾಥ ಅಂತ ಹೇಳ್ತಾರೆ ಜಡರಾಜ್ಮಿ. ಭಾಳ ಚಂದ ಹೇಳ್ತಾರೆ. ಒಂದು ಬಂಡಿ ಅಂತ ತಿಳ್ಕೊಳ್ಳಿ, ಅದು 4,000 ರೂಪಾಯಿಯ ಬಂಡಿ. ಅದು ಎಂಥ ಬಂಡಿ? ಸಾಗವಾನಿ ಬಂಡಿ, ಟೀ ಕುಡ್ ಮಾಡಿಂದ ಮಾಡಿರ್ತಕ್ಕಂಥ ಬಂಡಿ. ಅದಕ್ಕೆ ಹೂಡಿರ್ತಕ್ಕಂಥ ಎತ್ತುಗಳೆಂಥವು ಹಸನ್ ಬ್ರೀಡ್, ದೇವಣಿ ಬ್ರೀಡ್, ಅಂಥ ಒಳ್ಳೆ ಕಿಮ್ಮತ್ತಿನ 5,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಎರಡು ಹೋರಿಗಳನ್ನು ಹೊಡ್ಯಾರ ತಿಳ್ಕೊಳ್ಳಿ. ಆ ಗಾಡಿ ಹೊಡ್ಯಾವೆ ಅಂತ ಗಾಮ ಗುಂಗಾನ ಅಂತ ಒಬ್ಬ ದೊಡ್ಡ ಪೈಲ್ವಾನ್, ವರ್ಲ್ಡ್ ಚಾಂಪಿಯನ್ ಅಂತೀವಲ್ಲ ನಾವು, ಅಂಥ ಒಬ್ಬ ದೊಡ್ಡ ಪೈಲ್ವಾನ್. ಆ ಪೈಲ್ವಾನದ ಗಾಡಿ ತುಂಬ ಸಾಮಾನು ಸರಂಜಾಮ್ ಸಾಕಷ್ಟು ಸರಕವನ್ನು ಹೇಳಿದರು ಸಹ ಅವನು ಏನು ಉದಾಸೀನ ಮಾಡ್ಯಾನ ಅಂದರೆ, ಎರಡು ಕಿಮ್ಮತ್ತಿಗೆ ಹೇಳಿ ನಾಲ್ಕಡೆ ಬೆಲೆ ಬಾಳ್ತಕ್ಕಂಥ ಎರಡು ಕಡಿಗೀಲಂತ ಇರ್ತಾವ ನೋಡು, ಹಚ್ಚಿ ಕೊನೆಗೆ ಹಾಕಿರ್ತಾರೆ, ಆ ಕಡಾಣಿ ಹಾಕಲಿಲ್ಲ. ಅದಕ್ಕೇನಾಯಿತು, ಇಷ್ಟೆಲ್ಲ ಕಿಮ್ಮತ್ತಿನ ಎತ್ತುಗಳು ಇದ್ದು ಹೊಡೆಯೋನು ಭಾಳ ಭಾರಿ ಪೈಲ್ವಾನ್ ಇದ್ರು ಸಹ, ಸಾಗವಾನಿ ಬಂಡಿದ್ರು ಸಹಿತ ಏನಾಯಿತು, ಆ ಗಾಡಿ ಉರುಳಿಬಿತ್ತು. ಹಾಗೆ ನಾವು ಮೊನ್ನೆ ಜಯನಗರ ಹತ್ರ ಪ್ರವಚನ ಮಾಡಕ್ಕೆ ಹೋಗಿದ್ವಿ, ಅಲ್ಲಿಂದ ವಾಪಸ್ ನಾವು ರಾಜಾಜಿನಗರ ನಮ್ಮ ಮಠ ಆಯ್ತು ನೋಡ್ರಿ, ಅಲ್ಲಿ ಬರ್ತಾ ಇದ್ವಿ, ಬರೋವಾಗ ಒಂದು ಭಾರಿ ದೊಡ್ಡ ಬಂಡಿ, ಭಾರಿ ದೊಡ್ಡ ಬಂಡಿ, ಅದೇನು ಉರುಳು ಬಿದ್ದಿತ್ತು ಕಟ್ಟಡದಾಗ, ಅದು MA PhD ಆಗಿರ್ತಕ್ಕಂಥ ಬಂಡಿ ಅಂತ್ರಿ. ಹಾಂ, ಅಂಥ ದೊಡ್ಡ ಬಂಡಿ ಯಾಕೆ ಕುಡಿಬಾರ್ದು? ಕುಡ್ದಿತ್ತು ಗೊತ್ತ, ಕುಡಿಬಾರ್ದು ಕುಡಿದು ಗೊತ್ತಲ್ಲ, ಅಭಕ್ಷ ಭಕ್ಷಣ ಅಪೇಯ ಪೇಯ, ಅದಕ್ಕೆ ಹೆಣ್ಣನ್ನಬಾರ್ದು. ಏನನ್ಬೇಕು ಗೊತ್ತ, ಶಾಸ್ತ್ರೋಕ್ತ ನೀವು ಪ್ರಚನ ಅದು ಕಲಿತಿರಲ್ಲ, ಏನನ್ಬೇಕು ಗೊತ್ತ, ಹೆಣ್ಣನ್ನಬಾರ್ದು, ಮಾಂಸ ಅನ್ನಬಾರ್ದು, ಅಭಕ್ಷ ಭಕ್ಷಣ ಅಪೇಯ ಪೇಯ, ಅದು ಜಾಣತನ, ಹಿಂಗೆ ಹೇಳುತ್ತ ಕಲಿಬೇಕು ಗೊತ್ತಿಲ್ಲ. ಹಾಗಾಗಿ ಅವ ಏನು ಮಾಡಿದ, ಅವಾಗ ಬಿದ್ದು ಒದ್ದಾಡ್ತಿದ್ದ. ಅದಕ್ಕಾಗಿ ಶರಣರು ಹೇಳ್ತಾರೆ, ಯಾವಾಗಲೂ ನಿಮ್ಮ ಬದುಕಿನಲ್ಲಿ ಶರಣರ ನುಡಿಗಡನವನ್ನು ಕಿವಿಯೊಳಗೆ ಹಾಕ್ಕೊಳ್ರಪ್ಪ. ನೀವು ಪ್ರವಚನಕ್ಕೆ ಬರೆದಿದ್ರೆ ಚಿಂತಿಲ್ಲ, ಕ್ಯಾಸೆಟ್ ಮುಖಾಂತರವಾಗಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ, ಅವಾಗಾರೆ ಹಾಕ್ಕೊಳ್ರಿ ಅಂತ ಇದು ಮಾಡಿ ಪ್ಲ್ಯಾನ್ ಮಾಡಿರೋದು ಗೊತ್ತಾಯ್ತಿಲ್ಲ. ಅದಕ್ಕೆ ಡಾಕ್ಟರ್ ರಾಧಾಕೃಷ್ಣನ್ ಒಂದು ಮಾತು ಹೇಳ್ತಾರೆ, ಮ್ಯಾನ್ ಹ್ಯಾಸ್ ಲರ್ನ್ ಟು ಫ್ಲೈ ಲೈಕ್ ಎ ಬರ್ಡ್ ಇನ್ ಏರ್, ಮ್ಯಾನ್ ಹ್ಯಾಸ್ ಲರ್ನ್ ಟು ಸ್ವಿಮ್ ಲೈಕ್ ಎ ಫಿಶ್ ಇನ್ ವಾಟರ್, ಬಟ್ ಹಿ ಹ್ಯಾಸ್ ನಾಟ್ ಲರ್ನ್ ಟು ಹೌ ಟು ಲಿವ್ ಲೈಕ್ ಎ ಮ್ಯಾನ್. ಅಂದರೆ ಹಕ್ಕಿ ಅಂತೆ ಹಾರಾಡಲಿಕ್ಕೆ ಕಲ್ತಾನೆ, ಮೀನಿನಂತೆ ಈಜಾಡ್ಲಿಕ್ಕೆ ಕಲ್ತಿದ್ದಾನೆ, ಆದರೆ ಮನುಷ್ಯ ಮನುಷ್ಯನಂತೆ ಬದುಕಲಿಕ್ಕೆ ಕಲ್ತಿಲ್ಲ ಅನ್ನುವಂಥ ಮಾತನ್ನು ಮಹಾತತ್ವವೇತ್ತರಾಗಿರ್ತಕ್ಕಂಥ ಡಾಕ್ಟರ್ SR Radhakrishnan ಅವರು ಈ ಮಾತನ್ನು ಹೇಳ್ತಾರೆ. ಇದು ನಿಜವಾಗಿರ್ತಕ್ಕಂಥದ್ದು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಹಾಗೆ ನಾವು ಪಶುಗಳಿಗಿಂತಲೂ ಕೆಳಗಾಗಿದ್ದೀವಿ. ಪಶುಗಳು ಸಹಿತ ಅವು ಕರ್ಕೊಂಡು ತಿಂತಾವೆ, ತಮ್ಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿರ್ತಾವೆ, ಅತಿ ಸಂಗ್ರಹ ಮಾಡೋದಿಲ್ಲ. ಮತ್ತು ಯಾವ ಪಶು ಪಕ್ಷಿಗಳು ಸಹಿತ ಈ ಕೆಟ್ಟ ಈ ಸೆರೆ ಕುಡಿದಿಲ್ಲ, ಮತ್ತು ಈ ಇದನ್ನು ಈ ತಂಬಾಕು ಬೀಡಿ ಸಿಗರೆಟ್ ಸೇದೋದಿಲ್ಲ, ಅವು ಸೆತ್ತಿಕೊಂಡ್ರೆ ನೀವು ಯಾವ ಕಾಗಿ ಯಾವ ಕೀಳು ಪಕ್ಷಿ ಅಂತ ಇಟ್ಟುಕೊಂಡ್ರೆ ಅವು ಎಂದು ಸೇದಿಲ್ಲ, ಯಾವ ಪ್ರಾಣಿಗಳು ಸೇದೋದಿಲ್ಲ. ಅದಕ್ಕೆ ಒಂದು ಕಥೆ ನೆನಪು ಬರ್ತದೆ, ಹೇಳ್ತೀನಿ ಕೇಳಿ, ಭಾಳ ಚಂದ ಐತಿ. ಒಮ್ಮೆ ಅರಣ್ಯದಲ್ಲಿರ್ತಕ್ಕಂಥ ಒಂದು ಹುಲಿ, ಅಂದರೆ ಬಂಡೀಪುರ ಸಮೀಪಲ್ಲ ಇರಲಿ, ಬಂಡೀಪುರ ಫಾರೆಸ್ಟ್ದಿಂದ ಒಂದು ಹುಲಿ ಪಿಕ್ನಿಕ್ ಬಂತು. ಎಲ್ಲಿ ಬಂತು? ಬೆಂಗಳೂರಿಗೆ ಬಂತು. ಯಾಕಂದರೆ ಬೆಂಗಳೂರು ಇದು ರಾಜಧಾನಿ ಅಂತಂದರೆ ಏನು ವಿಶೇಷ ಇರಬೇಕು, ಇಲ್ಲಿ ಎಂಥ ಜನ ಇರಬೇಕು ನೋಡಬೇಕು ಅಂತ ತಿಳ್ಕೊಂಡು ತಿಳ್ಕೋಬೇಕು.
ಅವ್ರು ಹೆಂಗೆ ಬೇಜಾರಾಗಿ ಬೇಜಾರಾಗಿ ಪಿಕ್ನಿಕ್ ಅಂತ ಬಂಡೀಪುರ ಫಾರೆಸ್ಟ್ ನೋಡಕ್ಕೆ ಬರ್ತಾರೆ, ನಮಗೂ ಅರಣ್ಯದಾಗ ಇದ್ದು ಇದ್ದು ಬೇಜಾರಾಗಿ. ನಾವು ಈ ಮನುಷ್ಯರು ಭಾಳ ನಾಗರಿಕರು ಅಂತ ಕ್ರೌನ್ ಆಫ್ ಕ್ರಿಯೇಷನ್ ಅಂತ ಹೇಳ್ತಾರೆ, ನಮಗಿದ್ಲು ಭಾಳ ದೊಡ್ಡವರು ಅಂತ ಹೇಳ್ತಾರೆ. ಹಂಗಾರೆ ಅವ್ರು ನೋಡಿ ಬರಬೇಕು ಅಂತ ತಿಳ್ಕೊಂಡು ಅದು ಹುಲಿ ಬಂದು ಪಿಕ್ನಿಕ್ ಎಲ್ಲ ಎಲ್ಲ ರಾಜಾಜಿನಗರು ಜಯನಗರು ಎಲ್ಲ ಬೆಡಾವಣೆಗಳಲ್ಲಿ ತಿರುಗಾಡಿ 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 ಮೆಜೆಸ್ಟಿಕ್ ಹತ್ರ ಬಂದು ಮ್ಯಾಜೆಸ್ಟಿಕ್ ಹತ್ರದಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಸಿನಿಮಾ ಥಿಯೇಟರ್ಗಳನ್ನೆಲ್ಲ ನೋಡಿ ಅಬಾಬಾ ಏನು ಬಸ್ಗಳು ಇದೆಲ್ಲ ನೋಡ್ಕೊಂಡು 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 ಎಲ್ಲ ತಿಳ್ಕೊಂಡು ಆಮೇಲೆ ಏನು ಮಾಡ್ತು ವಾಪಸ್ ಹೋಯ್ತು. ಎಲ್ಲೋಯ್ತು ಬಂಡೀಪುರ ವಾಪಸ್ ಹೋಯ್ತು. ಏ ನಮ್ಮ ಮಾತಾಜಿಯವರು ಇಂಗ್ಲೆಂಡ್ ಅಮೇರಿಕ ಹೋಗಿ ಬಂದ ನಂತರ ಈ ಟೌನ್ ಹಾಲ್ನೊಳಗೆ ಒಂದು ವೆಲ್ಕಮ್ ಪಾರ್ಟಿ ಅಂತ ಇಟ್ಕೊಂಡಿದ್ರೆ ಒಂದು ಸಮಾರಂಭ ಇಟ್ಕೊಂಡಿದ್ರು, ತಮ್ಮ ಅನುಭವಗಳನ್ನು ಹೇಳಲಿ ಅಂತ ಮಾತಾಜಿಯವರು ಹೇಳಿ ಅಂತ ಹೆಂಗೆ ಇಟ್ಕೊಂಡಿದ್ರು. ಆ ಕಾಡು ಮೃಗಗಳೆಲ್ಲವೂ ಕೂಡಿ ಸಿಂಹರಾಜನ ನೇತೃತ್ವದಲ್ಲಿ ಅವನ ಅಧ್ಯಕ್ಷತೆಯಲ್ಲಿ ಒಂದು ಸಮಾರಂಭ ಏರ್ಪಾಡು ಮಾಡಿದ್ದರು. ನರಿರಾಯ ಅಂತ ಇದ್ದಾನ, ಅವನೇ ಅವನು ಸೆಕ್ರೆಟರಿ ಆಗಿದ್ದ. ಅವನು ಬಂದು ಕಾರ್ಯಕ್ರಮ ಭಾಳ ಚೆಂದ, ಎಷ್ಟು ಜನ ಎಷ್ಟು ಸೇರಿದ್ದು ಅಂದರೆ ಒಂದು ಸಾವಿರ 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 ಮೃಗಗಳೆಲ್ಲ ಸೇರಿದ್ದು ಸೇರಿದಾಗ. ಯಾಕಂದ್ರೆ ರಾಜ ಸಾರ್ವಭೌಮನೇ ಅಧ್ಯಕ್ಷ ಆಗಿ ಅಂದಮೇಲೆ ಸಾರ್ವಭೌಮನ ಸಲುವಾಗಿ ಅದು ಚೀಫ್ ಮಿನಿಸ್ಟರ್ ಬಂದಾಗ ಬರ್ತಾರೆ ನೋಡಿ ಜನ. ಹಂಗೆ ಅವೆಲ್ಲ ಬಂದು ಕುಳಿತು ದೋ ಎಲ್ಲರೂ ಕೇಳಬೇಕು ಅಂತ ತಮ್ಮ ಅನುಭವವನ್ನು ಹೇಳ್ತಾರಂತ ತಿಳ್ಕೊಂಡು ಇವ ನರಿಯಪ್ಪ ಹೇಳಿದ. ಅವಾಗ ಹುಲಿರಾಯ ಹೇಳ್ತಾ ಇರ್ತಾನೆ, ಅನುಭವವನ್ನು ಹೇಳ್ತಾನೆ. ನೋಡ್ರಿ, ನಾನು ನಾಲ್ಕು ದಿನ ಇಡೀ ಬೆಂಗಳೂರು ಪಟ್ಟಣದಲ್ಲೆಲ್ಲ ಅಡ್ಡಾಡಿ ಅವರ ಪರಿಸ್ಥಿತಿಯನ್ನೆಲ್ಲ ನೋಡಿದೆ. ನನಗೇನು ವಿಶೇಷ ಅನಿಸಲಿಲ್ಲ, ನಾವು ಹೆಂಗೆ ಊಟ ಮಾಡ್ತೀವಿ ಹಾಗೆ ಅವರು ಊಟ ಮಾಡ್ತಾರೆ. ಮತ್ತು ನಾವು ನೇರವಾಗಿರ್ತಕ್ಕಂಥ ನಿಸರ್ಗದತ್ತವಾಗಿರ್ತಕ್ಕಂಥ ಆಹಾರವನ್ನು ತಗೊಂಡ್ರೆ ಅವರು ಕರೆದು ಹುರಿದು ಹಾಳು ಮಾಡಿ ಏನೇನೇನೋ ಮಾಡಿ 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 ತಿಂತಾರೆ, ಏನೇನೋ ಮಾಡಿ ಮಾಡಿ ಏನೇನೋ ಬೆರೆಸಿ ಏನೇನೋ ಮಾಡಿ ತಿಂತಾರೆ. ಆಮೇಲೆ ನಾವು ನೀರು ಕುಡಿತೀವಿ, ನಾವು ಎಂದೂ ಅಪ್ಪಿತಪ್ಪಿಯೂ ಸಹಿತ ಅಪೇಯ ಪೇಯ ನಾವು ಎಂದೆಂದೆಂದೆಂದು ಕುಡಿಯೋದಿಲ್ಲ. ಅವ್ರು ಮಾತ್ರ ನೀರಿಗಿಂತ ಹೆಚ್ಚು ಅಪೇಯ ಪೇಯ ಕುಡಿಯೋಕೆ ಕಲ್ತಾರೆ. ಇತ್ತೀಚೆಗೆ ಭಾಳ ಜನ ಕಲ್ತಾರೆ, ಈಗ ತೊಗೊಂಡ್ರಂತೂ ಅದನ್ನೇ ಮಾಡೋಕೆ ಹತ್ಯಾರಂಥ ಸುದ್ದಿಯೇ ಇಲ್ಲಿ ಯಾರೋ ಹೇಳ್ತಿದ್ರು, ಕಾಲೇಜ್ ಹುಡುಗರು ಮಾತಾಡ್ತಿದ್ರು. ಇನ್ಮೇಲೆ ಇವರೆಲ್ಲ ಹಿಂಗೆ ಮಾಡೋ ನೋಡಿ, ಇನ್ನು ಸಿನಿಮಾ ಥಿಯೇಟರ್ಸ್ ಅಂತ ಬಂದವ, ಅವು ಏನೇನೋ ಏನೋ ನೋಡ್ತಾರಂತೆ, ಅವು ನೋಡಿ ಏನೇನೋ ಮಾಡ್ತಾರಂತೆ, ಯಾರೋ ಯಾರೋ ಹುಡುಗಿಯರನ್ನ ಓಡಿಸ್ಕೊಂಡು ಹೋಗ್ತಾರಂತೆ. ಇದು ಏನು ಭಾಳ ಆಶ್ಚರ್ಯ ಅನ್ನಿಸ್ತೈತೆ ನಮಗೆ. ನಾವು ಸಂಸಾರ ಮಾಡ್ತೀವಿ, ಒಮ್ಮೆ ಮಾಡೋದು ತಿಳಿತೇನೆ, ಮತ್ತು ಹಗಲಲ್ಲ ಹಗಲಲ್ಲ ನಾವು ಸಂಸಾರ ಮಾಡೋದಿಲ್ಲ ಅಂತ ಅದೆಲ್ಲ ಹೇಳ್ತಾ ಇದೆ, ವರದಿ ಒಪ್ಪಿಸ್ತಾ ಇದೆ. ಆಮೇಲೆ ನಮ್ಮ ಭಾಳ ಕೀಳು ಕೀಳು ಅಂತ ಅವ್ರು ಹೇಳ್ತಾರೆ, ಆದರೆ ನಾವು ಇಂಥ ಕೀಳು ಪ್ರಾಣಿ ಅಂತ ಅವ್ರು ಅಂದರೂ ಸಹ ನಮ್ಮ ಗೆಳೆಯರಲ್ಲಿರ್ತಕ್ಕಂಥವ್ರು ಯಾರು ನಾಯಿಯಪ್ಪ ಆಗಲಿ ಹಂದಿಯಪ್ಪ ಆಗಲಿ ಅಥವಾ ಯಾವನೇ ಒಬ್ಬ ಕರಡಪ್ಪ ಆಗಲಿ ಆ ಹುಲಿಯಪ್ಪ ಚೀರ್ತಪ್ಪ ಯಾರೂ ಎಂದೂ ಅಪ್ಪಿತಪ್ಪಿಯು ನಾವು ಬೀಡಿಸೋದಿಲ್ಲ, ಶಿರಡಿಸೋದಿಲ್ಲ, ತಂಬಾಕು ತಿನ್ನೋದಿಲ್ಲ, ತಂಬಾಕದ ಎಲೆ ಕಂಡ್ರೆ ನಮಗಾಗೋದಿಲ್ಲ, ಹಾವಿನಂಥದ್ದು ಸಹಿತ ಅಲ್ಲಿ ಹೋಗಿ ಅದು ಹರಿದಾಡೋದಿಲ್ಲ. ಎಲ್ಲ ಸೊಪ್ಪು ತಿನ್ನತಕ್ಕಂಥ ನಮ್ಮ ಏನು ಗೆಳೆಯ ಕೂತಾನಲ್ಲಿ ಅವನು ಸಹಿತ ಎಂದೂ ಅಪ್ಪಿತಪ್ಪಿ ಅವನು ತಿನ್ನೋದಿಲ್ಲ. ಏನು ಎಂಥ ಕ್ರೂರ ಪ್ರಾಣಿ ಅಂದರೂ ಸಹಿತ ಚಿರತೆ ಚಿರತೆಯನ್ನು ತಿನ್ನೋದಿಲ್ಲ, ಭೇಟಿ ಆಡೋದಿಲ್ಲ. ಸಿಂಹ ಸಿಂಹವನ್ನು ಭೇಟಿ ಆಡೋದಿಲ್ಲ, ಹುಲಿ ಹುಲಿಯೇ ಭೇಟಿ ಆಡೋದಿಲ್ಲ, ತೋಳ ತೋಳದ ಭೇಟಿ ಆಡೋದಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ಆದರೆ ಮಾನವ ಮಾನವನನ್ನೇ ಪ್ರತಿನಿತ್ಯ ಭೇಟಿ ಆಡ್ತಾರೆ. ಇವತ್ತು ಅಲ್ಲಿನೋ ನಾನು ಒಂದು ಪೇಪರ್ ಓದ್ತಿದ್ರು, ಒಬ್ಬರು ಅಲ್ಲಿ ಪಂಜಾಬ್ದಾಗ ಮನುಷ್ಯ ಮನುಷ್ಯರನ್ನ ಕೊಲ್ತಾರಂತ, ಕಾಶ್ಮೀರ ಕಾಶ್ಮೀರದಾಗೂ ಕೊಲ್ತಾರಂತ, ಲಂಕಾದಾಗ ಒಬ್ರು ಮನುಷ್ಯ ಮನುಷ್ಯರನ್ನ ಕೊಲ್ತಾರ ತಿಳ್ಕೊಂಡು ಯಾರೋ ಹೇಳ್ತಿದ್ರು, ಲೌಡ್ ಸ್ಪೀಕರ್ದಾಗ ನಾನು ಕೇಳ್ಕೊಂಡು ಬಂದೆ. ಆದ್ದರಿಂದ ಆ ಮಾನವ ಮಾನವರನ್ನು ಕೊಲ್ತಕ್ಕಂಥದ್ದು, ಮಾನವ ಮಾನವನ ಶೋಷಣೆ ಮಾಡ್ತಕ್ಕಂಥದ್ದು, ನಮ್ಮಲ್ಲಿ ಪ್ರಾಣಿ ಪ್ರಾಣಿಗಳನ್ನ ಶೋಷಣೆ ಮಾಡೋದಿಲ್ಲ. ಆದ್ದರಿಂದ ನಾವೇ ಮನುಷ್ಯರಿಗಿಂತ ಶ್ರೇಷ್ಠ ಅಂತ. ಅದಕ್ಕೆ ಇನ್ನೊಬ್ಬ ಶರಣ ಮನುಷ್ಯನ ಗುರಿ ಬಗ್ಗೆ ಹೇಳ್ತಾನೆ, ಆನೆಯ ನೀರು ಕೊಂಡು ಹೋದಿರಿ ನೀವು, ಕುದುರೆಯ ನೀರು ಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸುಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲವನರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಮದಗಜವನೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಬಸವಣ್ಣವ್ರು ಹೇಳ್ತಾರೆ ಇಲ್ಲಿ, ಆನೆ ನೀರು ಕೊಂಡು ಹೋದಿರಿ ನೀವು ಅಂದರೆ, ಆನೆ ಅಂದರೆ ಶಿರಿವಂತಿಕೆಯ ಸಂಕೇತ. ಯಾಕಂದರೆ ಶಿರಿವಂತರಿದ್ದವರು ಆನೆ ಜೋಪಾನ ಮಾಡ್ಬೋದೇನು, ಸಾಮಾನ್ಯ ಜೋಪಾನ ಮಾಡೋಕ್ಕಾಗಲ್ಲ. ಒಂದು ಆನೆ ನಮಗೆ ಕೊಡ್ತೀನಿ ಅಂದ್ರೂ ಸಹಿತ ನಮಗೆ ಕಷ್ಟ ಅದನ್ನು ಜೋಪಾನ ಮಾಡೋದು, ಯಾಕಂದ್ರೆ ದಿನಕ್ಕೆ 500 ರೂಪಾಯಿ ಅದಕ್ಕೆ ಖರ್ಚು ಮಾಡಬೇಕಾಗತ್ತೆ. ಅದಕ್ಕೆ ಆನೆ ನೀರು ಕೊಂಡು ಹೋದ್ರೆ ಶ್ರೀಮಂತಿಕೆ ಬಂದಾಗ ಇನ್ನೊಬ್ಬರು ನಿಮ್ಮ ಕಣ್ಣ ಕಾಣಲ್ಲ. ಶ್ರೀಮಂತಿಕೆ ಇರುತ್ತಪ್ಪಲ್ಲ, ಶ್ರೀಮಂತಿಕೆ ಬಂದಾಗ ಆ ಶ್ರೀಮಂತಿಕೆಯ ಮದ ಬರಬಾರ್ದು. ಅದು ಭಾಳ ಮಾತು. ಎಷ್ಟೋ ಜನ ಇರ್ತಾರೆ, ಓ ಎಷ್ಟೆಷ್ಟು ರಾಜ ಮಹಾರಾಜರಂಥವ್ರು ಸಹಿತ ಗುರುಗಳು ಜಂಗಮರು ಸ್ವಾಮಿಗಳು ಬಂದರೆ ವಿನಯನಾಗಿ ಕೈ ಜೋಡಿಸ್ಕೊಂಡು ಇರ್ತಾರೆ. ಇನ್ನು ಕೆಲವರು ಇರ್ತಾರೆ,
ಶ್ರೀಮಂತಿಕೆನೂ ಇರೋದಿಲ್ಲ, ವಿದ್ಯಾನೂ ಇರೋದಿಲ್ಲ, ಬುದ್ಧಿನೂ ಇರೋದಿಲ್ಲ, ಎಮ್ ಎ ಬಿ ಟಿ ಆಗಿರ್ತಾರೆ. ಎಮ್ ಎ ಬಿ ಟಿ ಅಂದ್ರೆ ಗೊತ್ತೇನು? ಎಮ್ ಎ ಮ್ಯಾಟ್ರಿಕ್ ಅಪಿಯರ್ಡ್ ಬಿ ಬಟ್ ಟಿ ಟಂಬಲ್ ಡೌನ್ ಅಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ್ತು ನಾಕಾರು ಸಲ ಲಗ ಹೊಡೆದು ಅದರಲ್ಲೇ ಒದ್ದಾಡ್ತಿರ್ತಾರಲ್ಲ ಅಂಥವ್ರಿಗೆ ಎಮ್ ಎ ಬಿ ಟಿ ಅಂತ ನಮ್ಮದು ಸ್ಪೆಷಲ್ ಹೆಸರು ಕೊಟ್ಟಿದ್ದೀವಿ. ಇಂಥವ್ರು ವಿದ್ಯಾನೂ ಇರೋದಿಲ್ಲ, ಬುದ್ಧಿನೂ ಇರೋದಿಲ್ಲ, ನೌಕರಿನೂ ಇರೋದಿಲ್ಲ, ಸಂಪತ್ತು ಇರೋದಿಲ್ಲ, ಆದರೂ ಸಹಿತ ಟಬ್ರು ಮಾಡ್ಕೊತಾಡ್ತಿರ್ತಾರೆ. ಯಾರು ಗುರುಗಳು ಬಂದರು, ಹಿರಿಯರು ಬಂದರು, ಅವರಿಗೆ ವಿನಯ ಇರೋದಿಲ್ಲ, ನಮಸ್ಕಾರ ಸಹಿತ ಮಾಡೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಆನೆಯನ್ನು ಏರಿಕೊಂಡು ಹೋದಿರಿ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು. ಕುದುರೆ ಎದುರ ಸಂಕೇತಪ್ಪ ಅಂತಂದರೆ ಅಧಿಕಾರದ ಸಂಕೇತ. ಈಗ ಒಬ್ಬ ಮಂತ್ರಿ ಆದ ಕೂಡಲೇ ಅಂಬಾಸಿಡರ್ ಕಾರ್ ಕೊಡ್ತಾರೆ, ಹೌದಾ? ಆಗಿನ ಕಾಲದಲ್ಲಿ ಕುದುರೆ ಕೊಡ್ತಿದ್ರು ಮಂತ್ರಿಗಳು, ಕುದುರೆ ಮೇಲೆ ಹತ್ಕೊಂಡು ಆಡಿರ್ತಕ್ಕಂಥ ಪದ್ಧತಿ ಗೊತ್ತೇ. ಪ್ರಧಾನಮಂತ್ರಿ ಬಸವಣ್ಣವ್ರು ಕುದುರೆ ಮೇಲೆ ಬರೋದು ನೀವು ನೋಡಿದ್ದೀರಿ, ಕೇಳಿದ್ದೀರಿ, ಕಥೆ ಓದಿದ್ದೀರಿ. ಅದಕ್ಕಾಗಿ ಬರೇ ಅಧಿಕಾರದ ಮತದೊಳಗಿನ ಹೋಗಬಾರ್ದು. ಅಧಿಕಾರ ಬರಲಿ, ಅಧಿಕಾರ ಇರಲಿ, ಆದರೆ ಅಧಿಕಾರ ಇದ್ದರೂ ಸಹ ಅಧಿಕಾರದ ಮದ ಬರಬಾರ್ದು. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ, ಸಾಗುತ್ತಿದೆ. ಪಾಪ ಪುಣ್ಯದ ಅಲೆಗಳು ತುಂಬಿಗ ಕಡಲಿದು ಸೂತಿದೆ ಬೇತರದೆ. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ. ಕಾಯದ ದೋಣಿಯ ಏರಿಹ ಜೀವನು ಅಲೆಗಳ ಮಧ್ಯದಿ ಸಾಗಿಗನು. ದೋಣಿಯ ಒಡೆತನ ಮಾಯೆಗೆ ನೀಡಿ ನೇಣಿನ ತುದಿಯ ಗೊಂಬೆಯೊಲಿಹನು. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ. ಮಾಯೆಯ ಅಂಬಿಗ ಆಸೆಯ ಹುಟ್ಟನು ಮೀಂಟುತ ದೋಣಿಯ ದೂಡುತ್ತಿಗ. ತಾಪತ್ರಯಗಳ ಸರಕನು ತುಂಬಿ ನರಕವ ಮಾಡುವ ಪಯಣವನು. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ. ದೋಣಿಗೆ ನವ ಬಗೆ ರಂಧ್ರವ ಮಾಡಿ ನಗುತ್ತಲಿ ಸಾಗಿಗ ಅಂಬಿಗನು. ದೋಣಿಗೆ ನವ ಬಗೆ ರಂಧ್ರವ ಮಾಡಿ ನಗುತ್ತಲಿ ಸಾಗಿಗ ಅಂಬಿಗನು. ಕಾತುರದಲ್ಲಿ ಬಸವಳಿಯುತ್ತಿಗ ಜೀವಿಯ ಕಂಡು ಮುಸಿ ನಗುವ. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ. ದಡವಿದು ದೂರದಿ ಕರೆಯುತ್ತಲಿದ್ದರು ಎಂದಿಗೆ ಮುಗಿಯುವುದೋ ಈ ಪಯಣ. ಆಸೆ ಆಮಿಷ ರೋಷ ಹರುಷಗಳ ಭೀಕರ ಪ್ರಾಣಿಗೆ ಬಲಿಗೊಡದೆ. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ. ಸದುಗುಣ ಪೂರ್ಣ ಮಂಗಳ ಗುರುವಿನ ಹಸ್ತಕ್ಕೆ ಸಿಗದಿರೆ ಈ ದೋಣಿ. ಸದ್ಗುಣ ಪೂರ್ಣ ಮಂಗಳ ಗುರುವಿನ ಹಸ್ತಕ್ಕೆ ಸಿಗದಿರೆ ಈ ದೋಣಿ. ಶಿವಕಾರುಣ್ಯದ ಹೂಟದು ಮೀಂಟದಿರೆ ಸಚ್ಚಿದಾನಂದದಡ ಸೇರದು ದೋಣಿ. ಶಿವಕಾರುಣ್ಯದ ಹೂಟದು ಮೀಂಟದಿರೆ ಸಚ್ಚಿದಾನಂದದಡ ಸೇರದು ದೋಣಿ.
ನಶ್ವರಮಾಯ ಸಾಗರದೊಳಗೆ ಬಾಳಿನ ದೋಣಿಯೋ ಸಾಗುತ್ತಿದೆ ಬಾಳಿನ ದೋಣಿಯೋ ಸಾಗುತ್ತಿದೆ 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 ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ.